ಪ್ರೀತಿಯ ವೀಕ್ಷಕರೇ, ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲವನ್ನು ಕುರಿತಂಥ ಚರ್ಚೆಯನ್ನು ನಾನು ಮತ್ತು ಡಾಕ್ಟರ್ ಜಗದೀಶ್ ಅವರು ಮುಂದುವರಿಸ್ತಾ ಇದ್ದೀವಿ. ಬ್ರಿಟಿಷರ ಕಾಲದಲ್ಲಿ ಶುರುವಾದಂಥ ಒಂದು ದೊಡ್ಡ ಹೋರಾಟ ನಮ್ಮ ಕರ್ನಾಟಕದಲ್ಲಿ, ಏಕೀಕರಣ, ಯೂನಿಫಿಕೇಷನ್ ಆಫ್ ಕರ್ನಾಟಕ ಅಂತ ನಾವು ಕರೀತೇವೆ, ಕರ್ನಾಟಕದ ಏಕೀಕರಣ ಅದು. ಅದಕ್ಕೋಸ್ಕರ ಹಲವಾರು ಜನ ಹೋರಾಟ ಮಾಡಿದ್ದಾರೆ ಅವಿರತವಾಗಿ ಹಲವಾರು ವರ್ಷಗಳ ಕಾಲ. 1917 ಆಲೂರು ವೆಂಕಟರಾಯರು, ಅವಾಗ ಸ್ವತಂತ್ರ ಇರಲಿಲ್ಲ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ, ಮುದುವೀಡು ಕೃಷ್ಣರಾಯರು, ಬೆನಗಲ್ ರಾಮರಾಯರು, ಡೆಪ್ಟಿ ಚನ್ನಬಸಪ್ಪನವರು, ಆರ್ ಆರ್ ದಿವಾಕರ್ ಅವರು, ಆಮೇಲೆ ಎಸ್ ನಿಜಲಿಂಗಪ್ಪನವರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಹುಯಿಲಗೋಳ ನಾರಾಯಣ ರಾಯರು ಮೊದಲಾದವರೆಲ್ಲರೂ ಕೂಡ ಕರ್ನಾಟಕದ ಏಕೀಕರಣಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡಿದರು. ಆಂಧ್ರ ಪ್ರದೇಶ ಸಂದರ್ಭದಲ್ಲಿ ವಿದ್ಯಾವರ್ಧಕ ಸಂಘದ ಕೊಡುಗೆ ಕೂಡ ಹೌದು ಧಾರವಾಡ. ನಿಜ ಸರ್. ಈಗ ನಾವು ಏನಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೆನಪಿಸಿಕೊಂಡ್ರಿ, ಇವರೆಲ್ಲರ ಕೊಡುಗೆ ನಮ್ಮ ಕರ್ನಾಟಕವನ್ನ ಏಕೀಕರಣ ಮಾಡಬೇಕು. ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇರತಕ್ಕಂತ ಒಂದು ಪ್ರದೇಶ ಒಂದು ರಾಜ್ಯ ಆಗಬೇಕು. ಹೌದು, ಹರಿದು ಹಂಚಿ ಹೋಗಿತ್ತು. ನಿಜ, ಆ ಹರಿದು ಹಂಚಿ ಹೋದಂತಹ ರಾಜ್ಯವನ್ನ ಒಂದು ನ್ಯಾಯಯುತವಾದ ರೀತಿಯಲ್ಲಿ ಬೇರೆ ಯಾರ ಪ್ರದೇಶವನ್ನು ಕಿತ್ತುಕೊಳ್ಳೋದು ಬೇಕಾಗಿಲ್ಲ, ಆದ್ರೆ ಕನ್ನಡ ಮಾತನಾಡತಕ್ಕಂಥವರ ಪ್ರದೇಶ ಒಂದು ರಾಜ್ಯ ಆಗಬೇಕು. ಭಾಷಾವಾರು ಪ್ರಾಂತ್ಯ ಅಂತ ಏನ್ ಕರಿತೀವಿ, ಆ ನಿಟ್ಟಿನಲ್ಲಿ ಅವರ ಆಲೋಚನೆ ಸರಿಯಾಗಿಯೇ ಇತ್ತು. ಆದ್ರೆ ಅವತ್ತಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಮಟ್ಟದ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆಯೋ ಏನೋ, ಕೆಲವು ಪ್ರದೇಶಗಳು ಕನ್ನಡ ನಾಡಿನಿಂದ ಹೊರಟು ಹೋಗಿಬಿಟ್ವು. ನೀವೇ ಹೇಳಿದಂತೆ ಮಂಜೇಶ್ವರ ಹೊರಟು ಹೋಯ್ತು, ಹಾಗಾಗಿ ಕಾಸರಗೋಡು ಹೋಯ್ತು. ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ವಾರಸ್ಯಕರವಾದ ವಿಚಾರ ನಮ್ಮ ಚಿದಾನಂದ ಮೂರ್ತಿ ಅವರು ಬರೀತಾರೆ. ಮಹಾರಾಷ್ಟ್ರದ ಸುಮಾರು ಮಧ್ಯ ಭಾಗದಲ್ಲಿ ಒಂದು ತಾಲೂಕಿನ ಹೆಸರು ಕನ್ನಡ ಅಂತ ಇದೆಯಂತೆ. ಹೌದು, ತಾಲೂಕ್ ಕೇಂದ್ರದ ಹೆಸರು ಅಂದ್ರೆ ಕನ್ನಡ ನಾಡು ಅಲ್ಲಿಯವರೆಗೂ ವ್ಯಾಪಿಸಿತ್ತು ಎನ್ನುವುದಕ್ಕೆ ಕವಿರಾಜ ಮಾರ್ಗ ಹೇಳ್ತಕ್ಕಂತ ಉಲ್ಲೇಖ ಏನಿದೆ, ಕಾವೇರಿಯಿಂದ ಆ ಗೋದಾಮರಿವರ ಮಿರ್ಪ ನಾಡದ ಕನ್ನಡದೊಳ್ಳಂತ, ಅದು ನಿಜಕ್ಕೂ ಸತ್ಯ ಇದೆ. ಈಗ ಸೊಲ್ಲಾಪುರದಲ್ಲಿ ಜೈದೇ ತಾಯಿ ಲಿಗಾಡೆಯವರು ಕನ್ನಡದ ಮಹಾನ್ಗಳಲ್ಲಿ ಬರೆದಂತವ್ರು. ಕಾವ್ಯ ಆಕೆ ನಮ್ಮ ಏರು ಸಿದ್ದರಾಮೇಶ್ವರನ ಕುರಿತು ಬರುವಂತಹ ಚರಿತ್ರೆ. ಜೈದೇವಿ ತಾಯಿ ಲಿಗಾಡೆಯವರು ನಮ್ಮ ಬಸವಣ್ಣನ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾದ ಬಹಳ ಶ್ರೇಷ್ಠ ಕವಿಯಿತ್ರಿ ಅವರು. ಕರೆಕ್ಟ್, ಹೌದು ಸರ್. ಅವರು ನೋಡಿ ಸೊಲ್ಲಾಪುರದಲ್ಲಿ ಸೊಲ್ಲಾಪುರದವರು ತಮ್ಮ ಜೀವನವನ್ನ ರೂಪಿಸಿಕೊಂಡವರು, ನಮ್ಮ ಕನ್ನಡದವರು. ಅವರು ಅಲ್ಲಿ ಇವತ್ತು ಕನ್ನಡದ ಲಕ್ಷಾಂತರ ಕುಟುಂಬಗಳಿದ್ದಾವೆ ಮಹಾರಾಷ್ಟ್ರದ ಮತ್ತು ಬೆಳಗಾವಿಯ ಪ್ರಾಂತ್ಯದ ಪಕ್ಕದಲ್ಲಿ ಇರತಕ್ಕಂಥದ್ದು ಸಾಂಗ್ಲಿ ಇತ್ಯಾದಿ ಎಲ್ಲವೂ ಕೂಡ. ಹಂಗಾಗಿ ಅದೇ ರೀತಿ ನಮ್ಮ ಕನ್ನಡ ಏಕೀಕರಣಕ್ಕೆ ದುಡಿದಂತ ಈ ವ್ಯಕ್ತಿಗಳನ್ನ ನಾವು ಇವತ್ತು ಪ್ರಾತಸ್ಮರಣೆ ಇರುವಂತ ನೆನೆಸ್ಕೊಳ್ಬೇಕು. ಯಾಕೆಂದ್ರೆ ಕನ್ನಡ ನೆಲ ಜಲಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂಥವ್ರು ನೋಡ್ತೇವೆ ನಾವು. ಅವತ್ತು ಹೋರಾಟ ಮಾಡಿ ಕನ್ನಡ ನಾಡನ್ನ ಕಟ್ಟಿಕೊಟ್ಟು ಹೋದಂಥವ್ರು ಇದಾರಲ್ಲ, ಇವತ್ತು ನಾವೇನು ನೆಮ್ಮದಿಯಿಂದ ವಾಸ ಮಾಡ್ತಾ ಇದೀವಿ, ಕನ್ನಡದ ಬಗ್ಗೆ ಮಾತನಾಡ್ತಾ ಇದೀವಿ ಅಂದ್ರೆ ಅವರೆಲ್ಲರ ಆ ಒಂದು ಶಕ್ತಿ ಮತ್ತು ಅದನ್ನ ಅವರು ಏನ್ ನಮಗೋಸ್ಕರ ತ್ಯಾಗ ಮಾಡಿದ್ದಾರೆ ಅದನ್ನ ನೆನಪಿಸಿಕೊಳ್ಬೇಕು. ಮೊನ್ನೆ ಒಂದು ಸಿನಿಮಾ ಮಾಡಿದೆ ಗಡಿನಾಡು ಅಂತ. ಗಡಿನಾಡು, ಗಡಿನಾಡು ಅಂತ ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಂದು ಪ್ರದೇಶವನ್ನು, ಚಲನಚಿತ್ರನೇ ಗಡಿನಾಡು ಅಂತೇಳಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹೇಗೆ ಆ ಪ್ರಾಂತ್ಯದಲ್ಲಿ ಇರ್ತಕ್ಕಂತ ಒಂದು ಜನರ ಮನಸ್ಥಿತಿ ಇದೆ, ಅಲ್ಲಿ ಯಾವ ರೀತಿ ಆಗುತ್ತೆ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯ ದಬ್ಬಾಳಿಕೆ ಇತ್ಯಾದಿಗಳನ್ನು ಕುರಿತು ಆ ಒಂದು ಸಿನಿಮಾದಲ್ಲಿ ಹೇಳಕೊಟ್ಟಿದ್ದಾರೆ ಗಡಿನಾಡು. ಆ ಸಿನಿಮಾ ಬಂದ್ರೆ ಇನ್ನೂ ಬಿಡುಗಡೆ ಆಗಿಲ್ಲ, ದಯವಿಟ್ಟು ಆ ಸಿನಿಮಾ ಬಂದ್ರೆ ಗಡಿನಾಡು ಅಂತಕ್ಕಂಥ ಸಿನಿಮಾ ಎಲ್ಲ ಕನ್ನಡಿಗರು ದಯವಿಟ್ಟು ನೋಡಬೇಕು ಅಂತ ಹೇಳಿ ನಾನು ಪ್ರೀತಿಯಿಂದ ಕೇಳ್ಕೊತೇನೆ. ಈ ಸಂದರ್ಭ ನೋಡ್ಬೇಕು, ಅದು ಬಹಳ ಮುಖ್ಯ. ಇಲ್ಲಿ ನಿರ್ಮಾಪಕ ಉಳಿಬೇಕು, ನಿರ್ದೇಶಕರು ನಟನಟಿಗೆ ಪ್ರೋತ್ಸಾಹ ಸಿಗುತ್ತೆ, ಅದು ಬಹಳ ಮುಖ್ಯ. ಹಾಗಾಗಿ ಕನ್ನಡವನ್ನ ರಕ್ಷಿಸುವುದು ಅಂದ್ರೆ ಇವೆಲ್ಲವೂ ಸೇರಿಕೊಳ್ತವೆ. ಕೇವಲ ಕನ್ನಡ ಅಂದ್ರೆ ಭಾಷೆ ಮಾತ್ರ ಅಲ್ಲ. ನಾವು ಇದನ್ನ ಬಿ ಎಂ ಶ್ರೀ ಅವರನ್ನ ತಾವು ತಗೊಂಡ್ರಿ, ಅಲ್ಲಿಂದ ನವೋದಯ ಸಾಹಿತ್ಯ ಅಂತ ಹೇಳ್ತೀವಿ ಸರ್. ನಾವು ಏನು ಹೊಸಗನ್ನಡ ಸಾಹಿತ್ಯದಲ್ಲಿ ನಾಲ್ಕು ಮುಖ್ಯವಾದ ಘಟ್ಟಗಳನ್ನ ಗುರುತಿಸ್ತೇವೆ. ನೀವು ಮೊದಲು ಹೇಳಿದಂತೆ ಬಿ ಎಂ ಶ್ರೀ ಅವರನ್ನ ಕನ್ನಡದ ಕಣ್ವ, ನವೋದಯದ ಆಚಾರ್ಯ ಅಂತ ಗುರುತಿಸ್ತೇವೆ, ಅಥವಾ ಹೊಸಗನ್ನಡದ ಆಚಾರ್ಯ ಅಂತ. ಅವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರೂ ಕೂಡ ಕನ್ನಡಕ್ಕೆ ತಮ್ಮದೇ ಆದ ಅತ್ಯಂತ ಶ್ರೇಷ್ಠವಾದ ಒಂದು ಕೃತಿಯನ್ನ, ಮೊದಲನೇ ಕೃತಿ ಅವರದು ಇಂಗ್ಲಿಷ್ ಗೀತೆಗಳು. ನಮ್ಮ ಇಂಗ್ಲಿಷ್ ನಲ್ಲಿ ಇದ್ದಂತಹ ಗೋಲ್ಡನ್ ಟ್ರೆಜರಿ ಎನ್ನುವಂತಹ ಒಂದು ಕವನ ಸಂಕಲನದ ಅತ್ಯುತ್ತಮವಾದ ಕವಿತೆಗಳನ್ನ ಆಯ್ದುಕೊಂಡು ಅವರು ಇಂಗ್ಲಿಷ್ ಗೀತೆಗಳು ಎನ್ನುವಂತ ಒಂದು ಕೃತಿಯನ್ನ ಕೊಟ್ಟರು. ಅದರಲ್ಲಿ ಮೊದಲನೆಯ ಒಂದು ಕವಿತೆ ಅವರು ತಮಗೆ ಕನ್ನಡಿಗರಿಗೆ ಕಾಣಿಕೆಯಾಗಿ ಕೊಟ್ಟು ಹೋದ್ರು. ತಮಗೆಲ್ಲ ಗೊತ್ತಿರುವಂತದ್ದು, ಮೊದಲು ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಕನ್ನಡ ಕನ್ನಡ ಅನ್ನೋದನ್ನ ಎಷ್ಟು ತುಂಬಾ ಔಚಿತ್ಯಪೂರ್ಣವಾಗಿತ್ತು ನೀವು ಹೇಳಿದ್ದು. ಮೊದಲು ತಾಯಿ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಕರುಳ ತಟ್ಟಿ ಕಥೆಯ ಕಟ್ಟಿ ನನ್ನ ನುಡಿ ನನ್ನ ನಾಡು ಎನಿಸಿತಾವುದು
ಕನ್ನಡ ಅನ್ನೋದನ್ನ ಎಷ್ಟು ಅರ್ಥಪೂರ್ಣ ಮೂರು ಮಾತ್ರೆಯ ಛಂದಸ್ಸು. ನಾವೇನು ಹಳಗನ್ನಡದಲ್ಲಿ ನಡುಗನ್ನಡದಲ್ಲಿ ಭೋಗ ಶೆಟ್ಪದಾರೆ, ಇವಳ ತೊಡುಗೆ ಅವಳಿಗಿಟ್ಟು, ಇವಳ ಉಡುಗೆ ಅವಳಿಗಿಟ್ಟು, ಅವಳ ತೊಡುಗೆ ಇವಳಿಗಿಟ್ಟು ಬರುತ್ತೆ ಅಂದ್ರೆ ಸರ್, ಇಂಗ್ಲಿಷ್ ಸಾಹಿತ್ಯದಲ್ಲಿ ಬರ್ತಕ್ಕಂತ ಕಥಾವಸ್ತು ಅಥವಾ ವಸ್ತು ವಿಷಯವನ್ನ ಕನ್ನಡದ ಛಂದಸ್ಸಿಗೆ ತೋರಿಸಿದ್ದಾರೆ. ನಾವ್ ಯಾವ್ದನ್ನ ಷಟ್ಪದಿ ಅಥವಾ ತ್ರಿಪದಿಯಲ್ಲಿ ನೋಡ್ತಾ ಇದ್ವು, ಮೂರು ಮಾತ್ರೆ ನಾಲ್ಕು ಮಾತ್ರೆ ಅಂತ ಅಂಶ ಗಣದಲ್ಲಿ ಅಥವಾ ಮಾತ್ರ ಗಣಗಳಲ್ಲಿ, ಅದನ್ನ ಇವರು ಇಂಗ್ಲಿಷ್ ಭಾಷೆಯಲ್ಲಿ ಬರ್ತಕ್ಕಂಥ. ಇದು ಸ್ವಲ್ಪ ಇಂಗ್ಲಿಷ್ ಗೀತೆಗಳ ಬಗ್ಗೆ ನಾನು ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಹೇಳೋಣ ಸರ್. ನಮ್ಮ ಹಳಗನ್ನಡದಲ್ಲಿ ಬರ್ತಕ್ಕಂತಹ ಛಂದಸ್ಸನ್ನ ಇಂಗ್ಲಿಷ್ ಪದ್ಯಗಳಿಗೆ ಅದನ್ನ ತೊಡಿಸೋದಿದೆಯಲ್ಲ, ನೀವು ಹೇಳಿದ್ರಿ ಅದಕ್ಕೋಸ್ಕರ ಇವಳ ಉಡುಗೆ ಅವಳಿಗಿಟ್ಟು ಹಾಡ ಬಯಸಿದೆ, ಅವಳ ತೊಡುಗೆ ಇವಳಿಗಿಟ್ಟು ನಾನು ಅಂದ್ರೆ ಈಗ ನಾವು ನಾಲ್ಕು ನಾಲ್ಕು ಮಾತ್ರೆಯ ಗಣಗಳನ್ನು ನೋಡ್ತೀವಿ ನಮ್ಮ ಷಟ್ಪದಿಗಳಲ್ಲಿ, ಅದನ್ನ ಇವರು ತರ್ತಾರೆ. ನಮ್ಮ ಕೆಲವು ಅವರ ಇಂಗ್ಲಿಷ್ ಗೀತೆಗಳ ಪದ್ಯಗಳನ್ನು ನೆನೆಸ್ಕೊಳ್ಬಹುದು ನಾವು. ಅವ್ರು ಹೇಳ್ತಾರೆ, ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು. ಸರ್, ಮೂರು ಮಾತ್ರೆ ನಾಲ್ಕು ಮಾತ್ರೆ, ಮೂರು ಮಾತ್ರೆ ನಾಲ್ಕು ಮಾತ್ರೆ ಮುಂದೆ ಬರ್ತಕ್ಕಂಥ ಭಾಮಿನಿ ಷಟ್ಪದಿ ಇದೆಯಲ್ಲ, ಅದನ್ನು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಕನ್ನಡಿಗರಿಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ, ನಾವು ಕನ್ನಡಿಗರು ಕನ್ನಡ ಸಾಹಿತ್ಯವನ್ನು ಓದುವಾಗ ಅವೆಲ್ಲವನ್ನು ಆಸ್ವಾದಿಸಬೇಕಾಗ್ತದೆ. ಏನು ಬಿಂಕದ ಸಿಂಗಾರಿ ಅಂತ ಒಂದು ಪದ್ಯ ಬರ್ತದೆ, ಅವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಛಂದೋಬದ್ಧವಾಗಿ ರಚಿಸ್ತಾರೆ ಸರ್. ಆಮೇಲೆ ಮೂರು ಮೂರು ಮಾತ್ರೆಯ ಭೋಗ ಷಟ್ಪದಿಯಲ್ಲಿ ಬರ್ತಕ್ಕಂಥದ್ದು, ನಾನು ಸಾಹಿತ್ಯದ ಅಧ್ಯಾಪಕರಾಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ವೀಕ್ಷಕರು ಸಾಹಿತ್ಯ ಕೃತಿಗಳನ್ನು ಓದ್ತಾ ಇರುವಾಗ ಕೇವಲ ಕತೆ ಕಾದಂಬರಿಗಳನ್ನಷ್ಟೇ ಅಲ್ಲ, ಇಂತಹ ಸರಳವಾದ ಪದ್ಯಗಳನ್ನು ಕೂಡ ಗಮನಿಸಿದಾಗ ನಮ್ಮ ರಾಜ್ಯೋತ್ಸವಕ್ಕೊಂದು ಅರ್ಥ ಬರುತ್ತೆ ಅನ್ನೋದನ್ನ ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ನವೋದಯ ಕವಿಗಳಲ್ಲಿ ನೀವು ಮುಂದಿನ ಕೆಲವು ನವೋದಯ ಕವಿಗಳಲ್ಲಿ ಈಗಾಗಲೇ ಕುವೆಂಪು ಬಗ್ಗೆ ಮಾತಾಡಿದ್ವಿ. ನವೋದಯ ಸರಿ, ಅವತ್ತು ನಾವು ಹೀಲಗೋಳ ನಾರಾಯಣ ರಾಯರು ಕರೆ ಕೊಟ್ಟರಲ್ಲ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಅದು ಎಂಥದ್ ನೋಡಿ ಇದು. ಆದ್ರೆ ಇವತ್ತು ಏನಾಗಿದೆ ಅಂತ ಕೇಳಿದ್ರೆ, ಇವತ್ತು ಬಹಳ ದುಃಖ ಆಗುತ್ತೆ ಕರ್ನಾಟಕ ಸರಿಯಾಗಿ ಉದಯವಾಗಿದೆಯೋ ಇಲ್ವೋ ಅಂತ. ಯಾಕಂದ್ರೆ ಎಲ್ಲ ಕಡೆ ಇಂಗ್ಲಿಷ್ ಮಯ, ಇಂಗ್ಲಿಷ್ ಬೋರ್ಡ್ಗಳು, ಇಂಗ್ಲಿಷ್ ನೋಡಿ ಇವತ್ತು ಮೊಬೈಲ್ ತಗೊಳ್ಳಿ, ಇಂಗ್ಲಿಷಲ್ಲಿ SMS ಕಳಿಸೋದು, ಇಂಗ್ಲಿಷಲ್ಲಿ ವಾಟ್ಸಪ್ ಮಾಡೋದು. ಹಂಗಾಗಿ ಅದರಲ್ಲಿ ಕತ್ತರಿಸಿದ ಇಂಗ್ಲಿಷ್ ಪೂರ್ತಿ ಅಲ್ಲ, ವೇರ್ ಆರ್ ಯು ಅಂದ್ರೆ WRU SMS ಲ್ಯಾಂಗ್ವೇಜ್ ಅಂತ ಬಂತು. SMS ಲ್ಯಾಂಗ್ವೇಜ್ ಈಗ ಅದು ಮೊಬೈಲ್ ನ ವಾಟ್ಸ್ಆಪ್ ಲ್ಯಾಂಗ್ವೇಜ್ ಆಗಿಬಿಟ್ಟಿದೆ ಅಂದ್ರೆ ನಮ್ಮಲ್ಲಿ ಸಾಂಸ್ಕೃತಿಕವಾಗಿ. ಇದಕ್ಕೆ ಕಾರಣ ಸರ್ ಏನಂದ್ರೆ, ಇನ್ನೊಂದು ನಮ್ಮ ಕನ್ನಡದಲ್ಲಿ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಶಾಲೆಗಳಲ್ಲಿ ನೀವು ಹೇಳದಂತೆ ಕಡ್ಡಾಯವಾಗಿ ಒಂದರಿಂದ ಹತ್ತನೇ ತರಗತಿವರೆಗೆ ಮಾಧ್ಯಮವಾಗಿ ಕನ್ನಡವನ್ನು ಮಾಧ್ಯಮ ಕಲಿಸಬೇಕು. ಮಾಧ್ಯಮ ಅಲ್ಲದೆ ಇದ್ರೆ ಒಂದರಿಂದ ಐದನೇ ತರಗತಿವರೆಗೂ ಬೇಕಾದ್ರೆ ನೀವು ಕಡ್ಡಾಯ ಮಾಡಿ, ಆಮೇಲೆ ಹತ್ತನೇ ತರಗತಿವರೆಗೂ ಪ್ರಥಮ ಭಾಷೆ ಕನ್ನಡ ಕಲಿಬೇಕು. ಸರ್, ನಮ್ಮ ಗೋಕಾಕ್ ವರದಿ ಹೇಳಿದ್ದೆ ಅದನ್ನ, ತ್ರಿಭಾಷಾ ಸೂತ್ರವನ್ನ ಕೊಟ್ಟಾಗ ಪ್ರಥಮ ಭಾಷೆಯಾಗಿ ಹತ್ತನೇ ತರಗತಿಯಲ್ಲಿ 150 ಅಂಕಗಳಿಗೆ ಕನ್ನಡವನ್ನ ಓದಬೇಕು. ಇವತ್ತೇನಾಗಿದೆ, ಕನ್ನಡ ಮಾಧ್ಯಮದಲ್ಲಿ ಭಾಷೆಯಾಗಿ ನಾವೇನು ಇಂಗ್ಲಿಷ್ ಅನ್ನ ಸಂಸ್ಕೃತವನ್ನ ವಿರೋಧಿಸೋದಿಲ್ಲ, ಆದ್ರೆ ಯಾಕೆ ಸಂಸ್ಕೃತ ತಗೊಳ್ತಾ ಇದ್ರು ಪ್ರಥಮ ಭಾಷೆಯಾಗಿ? ನಮ್ಮ ಮೌಲ್ಯಮಾಪನದ ಸಂದರ್ಭದಲ್ಲಿ ಸಂಸ್ಕೃತ ತೆಗೆದುಕೊಂಡವರಿಗೆ ಜಾಸ್ತಿ ಅಂಕಗಳು ಬರ್ತವೆ ಅನ್ನೋ ಕಾರಣಕ್ಕೆ ಕನ್ನಡವನ್ನೇ ಕಡೆಗಣಿಸಿಬಿಟ್ಟು ಅದನ್ನ ಇಷ್ಟಪಡ್ತಾ ಇದ್ರು. ಇವತ್ತೇನಾಗಿದೆ, ಕನ್ನಡವನ್ನ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕನ್ನಡಕ್ಕೆ ಏನ್ ಸರ್ 125 ಅಂಕಗಳಿಗೆ 125 ತಗೊಳ್ತಾ ಇದ್ದಾರೆ, ಆಸಕ್ತಿಯಿಂದ ಓದ್ತಾ ಇದಾರೆ. ನಮ್ಮ ಅಧ್ಯಾಪಕರು ಅಷ್ಟು ಚೆನ್ನಾಗಿ ಪಾಠ ಮಾಡ್ತಕ್ಕಂಥ ಕೆಲವು ಶಾಲೆಗಳಲ್ಲಿ ನಿಜಕ್ಕೂ 125 125 ಅಂಕಗಳನ್ನು ತೆಗೆದುಕೊಳ್ತಾ ಇದಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ಕನ್ನಡವನ್ನ ಕಲಿಬೇಕು ಅನ್ನೋ ಹಂಬಲ ಇದೆ. ಆಮೇಲೆ ಇನ್ನೊಂದು ಸರ್, ನೀವು ವಿದ್ಯಾರ್ಥಿಗಳು ಮತ್ತೆ ನಮ್ಮ ಶಿಕ್ಷಕರ ಬಗ್ಗೆ ಮಾತಾಡೋದಕ್ಕೆ ಹೇಳ್ತೀನಿ, ಕನ್ನಡ ಬರೀತಾರಲ್ಲ ಕಾಗುಣತ ತಪ್ಪುಗಳು ಅದು ಸಹಜವಾಗಿದೆ. ನೋಡಿ, ಕಾಲೇಜ್ ವಿದ್ಯಾರ್ಥಿಗಳೆಲ್ಲ ನೋಡಿದೆ ನಾನು, ಪರೀಕ್ಷೆ, ವಾನಪ್ರಸ್ಥ, ಕರ್ನಾಟಕ ರಾಜ್ಯ, ಎಷ್ಟೋ ಸಂದರ್ಭ ಜ್ಞಾನಪೀಠ ಪ್ರಶಸ್ತಿ ಬರೆಯಕ್ ಬರಲ್ಲ ಸರ್. ನಾವು ಅದನ್ನ ನಾವು ತಿದ್ದಬೇಕು ಅದನ್ನ. ಈಗ ನೋಡಿ, ನಮ್ಮಲ್ಲಿ ಅನೇಕ ಜನ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ರಾಜ್ಯೋತ್ಸವ ಅನ್ನಲ್ಲ, ಆ ತಾಕ್ಕೆ ಸಾವತ್ತು ಇದೆ, ರಾಜ್ಯೋತ್ಸವ ಅಂದ್ಬಿಡ್ತಾರೆ. ರಾಜ್ಯ ಉತ್ಸವ ಅಲ್ವಾ ಉತ್ ಅಂದ್ರೆ ಸಂದರ್ಭದ ಉನ್ನತೀಕರಣಕ್ಕೆ ಹೇಳ್ತದ್ದು. ರಾಜ್ಯೋತ್ಸವ, ಚಲನಚಿತ್ರೋತ್ಸವ, ಸ್ವಾತಂತ್ರ್ಯೋತ್ಸವ. ಸರ್, ಕೆಲವರಿಗೆ ಪಶ್ಚಿಮ ಅಂತ ಹೇಳಕ್ ಬರಲ್ಲ, ಪಶ್ಚಿಮ ಅಂತಾರೆ. ಪಶ್ಚಿಮ ಎಷ್ಟು ಇರಲಿ, ನಾವು ಅದನ್ನ ತಿದ್ದಿಕೋಬೇಕು. ಆಮೇಲೆ ಆಶೀರ್ವಾದ ಅಂತ ನೀವು ಬರೀರಿ, ಆಶೀರ್ವಾದ ಅಂತಾರೆ ಅದು, ಕೆಲವರು ಶಕಾರ ಉಚ್ಚಾರಣೆ ಬರೋದಿಲ್ಲ. ನಾವು ಅದನ್ನ ಅಂದ್ರೆ ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡ್ತಕ್ಕಂಥವ್ರು ಅಥವಾ ಅಸ್ಖಲಿತವಾಗಿ ಯಾರು ಇಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ತಪ್ಪು ಮಾಡ್ತಾರೋ ಅವ್ರಿಗೆ ಕನ್ನಡ ಅಭಿಮಾನ ಇಲ್ಲ ಅಂತ ಅಲ್ಲ, ದಯವಿಟ್ಟು ತಿದ್ದಿಕೊಳ್ಳೋದು ಬೇಕಾಗತ್ತೆ. ಅಧ್ಯಾಪಕರಾದಂಥವ್ರು, ಶಿಕ್ಷಕರು ಅದನ್ನ ತಿದ್ದಬೇಕಾದ ಅಗತ್ಯ ಕೂಡ ಇದೆ ಅಂತ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋಣ. ತಾವು ನವೋದಯ ಸಾಹಿತ್ಯದ ಬಗ್ಗೆ ಹೇಳ್ತಾ ಇದ್ರಿ, ನವೋದಯ ಸಾಹಿತ್ಯ ಕುವೆಂಪು ವಿಚಾರ ಒಂದಿಷ್ಟು. ನಾನು ಕನ್ನಡ MA ಅಭ್ಯಾಸ ಮಾಡುತ್ತಿದ್ದಾಗ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ವರ್ಷದಲ್ಲಿ ರನ್ನ ಮತ್ತು ಶೂನ್ಯ ಸಂಪಾದನೆ ವಿಶೇಷ, ಎರಡನೇ ವರ್ಷದಲ್ಲಿ ಕುವೆಂಪು ಮತ್ತೆ ತೌಲನಿಕ ಸಾಹಿತ್ಯವನ್ನ ಅಭ್ಯಾಸ ಮಾಡಿದೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿ 100 ಅಂಕ, ಅವಾಗ ಕುವೆಂಪು ಅವರು ಬದುಕಿದ್ರು,
1988 ಹೌದು. ಹಾಗಾಗಿ ನಾವೆಲ್ಲ ವಿದ್ಯಾರ್ಥಿಗಳು, ಕನ್ನಡ ಎಮ್ಮೆ ವಿದ್ಯಾರ್ಥಿಗಳು ಒಂದು ಸಂಜೆ ಅವ್ರ ಮನೆಗೆ ಹೋಗಿ ಕುವೆಂಪು ಅವ್ರನ್ನ ಭೇಟಿ ಮಾಡಿ ಮಾತಾಡಿಸ್ಕೊಂಡು ಬಂದಿದ್ವಿ. ಅವ್ರ ಮನೆ ಮುಂಭಾಗದಲ್ಲಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ದರ್ಶನ ಮಾಡಿದ್ವಿ. ಉದಯರವಿಗೆ ಹೋಗಿದ್ವಿ ನಾವು, ಉದಯರವಿನಲ್ಲಿ ಅವ್ರನ್ನ ಭೇಟಿ ಮಾಡ್ಕೊಂಡು ಬಂದಿದ್ವಿ ನಾವು. ನೋಡಿ, ಅವರು ಕರ್ನಾಟಕದಲ್ಲಿ ಹೇಗಿರ್ಬೇಕು, ಯಾರು ಎತ್ತ ಅನ್ನೋದ್ರ ಬಗ್ಗೆ ಅವ್ರ ಅಖಂಡ ಕರ್ನಾಟಕ ಒಂದು ಕವಿತೆ ಇದೆ ಸರ್, ಬಹಳ ಸೊಗಸಾಗಿದೆ, ನನಗೆ ಇಷ್ಟವಾದಂತ ಪದ್ಯ ಅದು. ದೃಪತುಂಗನೆ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ, ರನ್ನಜನ್ನ ನಾಗವರ್ಮ ರಾಘವಾಂಕ ಹರಿಹರ, ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ, ಸರಸ್ವತಿಯೇ ರಚಿಸಿದೊಂದು ನಿತ್ಯ ಸಚಿವ ಮಂಡಲ, ತನಗೆ ರುಚಿರ ಕುಂಡಲ. ಅದ್ಭುತವಾಗಿದೆ ಅಲ್ವಾ? ಇವತ್ತಿನ ಒಂದು ಇದನ್ನ ರಾಜಕಾರಣದ ಒಂದು ಭಾವನೆ ತರ್ತಾ ಇದ್ರು ಕೂಡ ಅದು ಅವತ್ತಿನ ನಮ್ಮ ಎಲ್ಲ ಕವಿಗಳನ್ನ ಚಕ್ರವರ್ತಿ ಬರ್ತಾರೆ ಅಲ್ಲಿ, ಚಕ್ರವರ್ತಿ ಮುಖ್ಯಮಂತ್ರಿ, ಎಷ್ಟು ಅದ್ಭುತವಾಗಿ. ಇಂಥವ್ರು ಬರಬೇಕು, ನಿಜ ಕರ್ನಾಟಕದ ಕನ್ನಡ ಉದ್ಧಾರ ಆಗಬೇಕು, ಕನ್ನಡ ಉಳಿಬೇಕು. ಅವರ ಬಗ್ಗೆ ಮಾತಾಡಕ್ ಹೋದ್ರೆ ನಾವು ಈ ಸಂಚಿಕೆಗಳಲ್ಲಿ ಮಾತಾಡೋದು ಕಷ್ಟ ಆಗ್ತದೆ, ನಾವು ಬೇರೆ ಸಂದರ್ಭದಲ್ಲಿ ಮಾತಾಡೋಣ. ಕುವೆಂಪುರ ದಾರ್ಶನಿಕತೆ, ಅವರ ಕನ್ನಡದ ಅಭಿಮಾನ, ಅವರ ವೈಚಾರಿಕತೆ, ಅವರನ್ನ ಮಲೆನ ಅವರೇ ಹೇಳ್ಕೊಳ್ತಾರೆ, ನಾನು ಕಾಡಿನ ಕವಿ, ನಾನು ಕಾಡಿನ ಕವಿ ಅಂತ ಹೇಳ್ಕೊಳ್ತಾರೆ. ಮಲೆನಾಡಿನ ಕವಿಯಾಗಿ ಅವ್ರು ಬರೆದಿರುವ ಎರಡು ಕಾದಂಬರಿಗಳನ್ನ ಅಷ್ಟೇ ಅಲ್ಲದೆ ನೀವು ಈ ಪದ್ಯ ಹೇಳಿದ ನೆನಪಾಯ್ತು, ಅವರು ಅತ್ಯಪೂರ್ವವಾದಂತಹ ಪದ್ಯಗಳಿವೆ. ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕನ್ನಡ ಅನ್ನೋ ಪದ್ಯ ಆಗಿರ್ಬೋದು, ಬಾರಿಸು ಕನ್ನಡ ಡಿಂಡಿಮ ಅನ್ನೋ ಪದ್ಯ, ಕನ್ನಡದ ಅಭಿಮಾನವನ್ನ ಕೇರಳಿಸ್ತಕ್ಕಂತಹ, ಕನ್ನಡದ ಅಭಿಮಾನವನ್ನ ಬೆಳೆಸ್ತಕ್ಕಂತಹ ಕವಿತೆಗಳನ್ನ ನಮ್ಮ ಕುವೆಂಪು ಡಿಂಡಿ ಕೇಳ್ತೀನಿ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ವಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಬಾರಿಸು ಕನ್ನಡ ಡಿಂಡಿಮಾವ. ಎಷ್ಟು ನಮ್ಮ ಕುವೆಂಪು ಅವರನ್ನ ಇಂತಹ ರಾಜ್ಯೋತ್ಸವ ಕನ್ನಡ ಅಭಿಮಾನವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮ ಜಿ ಪಿ ರಾಜರತ್ನಂ, ನವೋದಯ ಸಂದರ್ಭದಲ್ಲಿ ಜಿ ಪಿ ರಾಜರತ್ನಂ ನೆನೆಸ್ಕೋಬೇಕು ನಾವು. ನವೋದಯ ತ್ರಯರು ಒಂದು ಬಿಟ್ಟು ನಾವು ಕುವೆಂಪು, ಬೇಂದ್ರೆ, ಮಾಸ್ತಿಯವ್ರನ್ನ ಹೇಳ್ತೇವೆ. ಅಷ್ಟೇ ಅಲ್ಲ, ಕನ್ನಡ ನಮ್ಮ ಕಂಚಿನ ಕಂಠದ ಕನ್ನಡ ಅಧ್ಯಾಪಕರು ಅಂತ ಸೆಂಟ್ರಲ್ ಕಾಲೇಜಲ್ಲಿ ಕನ್ನಡ ಪಾಠ ಹೇಳ್ತಾ ಇರ್ತಾರೆ, ಅವರು ಹೇಳಿರುವಂತಹ ನಮ್ಮ ಕನ್ನಡ ಪದಗಳು ಪದ್ಯ, ದಯವಿಟ್ಟು ಅದು ಮೊದಲನೇ ಚರಣ ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆನೆತ್ತಿ ಕುಡ್ಬಿಟ ಅಂದ್ರೆ ತಕ್ಕೋ ಪದಗಳ ಬಾಣ, ತಕ್ಕೋ ಪದಗಳ ಬಾಣ. ಹಾಗೆ ಹೇಳ್ತಾರೆ ಆ ಭಗವಂತ ಅಂದ್ರೆ ಹೆಂಡ ಹೆಂಡತಿ ಕನ್ನಡ ಪದಗಳನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವವನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾನೆ ಅವನು. ಅವನು ಬಂದ್ಬಿಟ್ಟು ಇಲ್ಲಿ ಎಂಡ ಬಿಡು ಅಂದ್ರೆ ಬಿಡ್ತೀನಿ ನಾನು, ಎಂಡ ಬುಟ್ಟೆ ಹೆಂಡತಿನ ಬಿಡು ಅಂದ್ರೂ ಬಿಟ್ಬಿಡ್ತೀನಿ. ಬಹಳ ತಮಾಷೆಯಾಗಿ ಹೇಳ್ತಾರೆ, ಎಂಡ ಬುಟ್ಟೆ ಹೆಂಡತಿನ ಬಿಟ್ಬಿಡು ಅಂತ ಅವನೇನಾರ ಅಂದ್ರೆ ಕಳ್ದೋಯ್ತಂತ ಕುಣಿದಾಡ್ತೀವಿ ದೊಡ್ಡದಂದ್ರೆ ಅಂತ ಅದ್ ಹೇಳ್ತಾರೆ. ಕೊನೆಗೆ ತನ್ನ ಉಗ್ರವಾದ ಅಭಿಮಾನವನ್ನ ಒಬ್ಬ ಹೆಂಡ ಕುಡ್ಕ ರತ್ನನ ಮೂಲಕ ಕನ್ನಡ ಅಭಿಮಾನವನ್ನ ಹೇಳಿಸ್ತಾರೆ ಜಿ ಪಿ ರಾಜರತ್ನಂ. ಅವ್ರು ಹೇಳ್ತಾರೆ ನೋಡಿ, ಹೆಂಡ ಬುಟ್ಟೆ ಹೆಂಡತಿನ ಬುಟ್ಟೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತ ಅವನೇನಾರ ಅಂದ್ರೆ ಮಾಡ್ತೀನಿ ಅವನಿಗೆ ಖತ್ನ. ಹೌದು ಹೌದು ಸರ್, ಹೌದು. ಆ ಕೊನೆ ಇದೆಯಲ್ಲ ಸರ್, ನಾಲ್ಗೆ ಸೀಳ್ಸಿ, ದಯವಿಟ್ಟು ಹೇಳಿ ಸರ್, ನರಕಕ್ಕೆ ಸೀಳ್ಸಿ, ನಾಲ್ಗೆ ಸೀಳ್ಸಿ ಬಾಯಿ ಹೊಲಸ ಹಾಕಿದ್ರೂನೆ ಆಡು ಭಾಷೆಯ ಒಂದು ಸೊಗಡನ್ನ ಹೇಗೆ ತರ್ತಾರೆ ಅಂದ್ರೆ ಎಂಡ ಹೋಗ್ಲಿ ಎಡತಿ ಹೋಗ್ಲಿ ಎಲ್ಲ ಕಚ್ಕೊಂಡೋಗ್ಲಿ ಪರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಗ್ಲಿ ಅಂದ್ರೆ ಜಿ ಪಿ ರಾಜರತ್ನ ಅವರು ನಾಗನ ಪದಗಳು ರತ್ನನ ಪದಗಳು. ನೋಡಿ, ಅದನ್ನೇ ಕುವೆಂಪು ಅವ್ರು ಹೇಳಿದ್ದು. ಎಷ್ಟು ಸೊಗಸಾಗಿ ಹೇಳ್ತಿದ್ರೆ ಅಂದ್ರೆ, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ಹೌದು, ನೀರುವ ಮಲೆ ಸಹ್ಯಾದ್ರಿ, ನೀ ಕುಡಿಯುವ ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ ಅಲ್ವಾ? ನೀನೆಲ್ಲ ಇರು, ಅಮೆರಿಕದಲ್ಲಿ ಇರು, ರಷ್ಯಾದಲ್ಲಿ ಇರು, ಎಲ್ಲ ಅದ್ಭುತವಾದಂತಹ ಕನ್ನಡಿಗರ ಕನ್ನಡ ಅಭಿಮಾನವನ್ನ ಹೆಚ್ಚಿಸ್ತಕ್ಕಂತಹ ಆ ಕೆಚ್ಚನ ಮೂಡಿಸಿದ ಕವಿತೆಗಳೆಲ್ಲ ಇದೆ. ನಾವು ಕೇಳ್ತಾ ಇರ್ತೀವಿ, ಕೇವಲ ಆಸ್ವಾದಿಸಿ ಬಿಟ್ಬಿಟ್ರೆ ಆಗೋದಿಲ್ಲ, ಅವುಗಳನ್ನ ಅನುಷ್ಠಾನಕ್ಕೆ ತಂದುಕೊಳ್ಳುವ ನಿಟ್ಟಿನಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕು. ಆಮೇಲೆ ಕನ್ನಡದಲ್ಲಿ ಏನಿದೆ, ಶಕ್ತಿ ಅಡಗಿದೆ ಅಂತ ಕುವೆಂಪು ಹೇಳ್ತಾರೆ. ಮಂತ್ರ ಕಣ, ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ, ಹೆಂಗಿದೆ ನೋಡಿ ಕನ್ನಡ. ಬರೀ ನುಡಿ ಅಲ್ಲ, ನಮ್ಮ ನಿಸಾರಾಮದ್ದು ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾದಂತ ಕೊಟ್ಟಿರತಕ್ಕಂಥ ನಮ್ಮ ಜೋಗದ ಸಿರಿ ಬೆಳಕಿನಲ್ಲಿ ಕೊಟ್ಟಂತಹ ಭಾವಗೀತೆ ಕವಿ, ಅವ್ರು ಹೇಳ್ತಾರೆ ಕನ್ನಡ ಎಂದರೆ ಬರೀ ನುಡಿ ಅಲ್ಲ, ಅದು ಅದಕ್ಕೆ ಏನೆಲ್ಲ ಅರ್ಥ ಇದೆ ನಮ್ಮ ನಿಸಾರಾಮದವರು ಹೇಳೋ ಪದ್ಯ ಆಗ್ಬೋದು. ಅವೀಗ ಹೇಳಿದಂತೆ ಕನ್ನಡದ ಬಗ್ಗೆ ಆ ಕೆಚ್ಚು ಮೂಡಿಸ್ತಕ್ಕಂತ ಪದ್ಯಗಳಿವೆಯಲ್ಲ, ನಮ್ಮ ಹೇಳ್ತಾರಲ್ಲ ಸರ್ ರಾಜ, ನೀವು ಹೀಗೆ ಹೇಳಿದ್ರೆ ಹಿಂದಿ ಏರಿಕೆ ಆಗ್ತಾ ಇದೆ ಅಂತ ಅದನ್ನ ಕುವೆಂಪು ಅವತ್ತೇ ಗ್ರಹಿಸಿದ್ರು. ರಾಜ ನುಡಿ ಎಂದೊಂದು, ರಾಷ್ಟ್ರ ನುಡಿ ಎಂದೊಂದು, ದೇವ ನುಡಿ ಎಂದೊಂದು, ಅಂದ್ರೆ ಒಂದೊಂದು ನುಡಿಗಳು, ಒಂದು ರಾಜ ನುಡಿ ಅಂತೆ ಇಂಗ್ಲಿಷ್, ರಾಷ್ಟ್ರ ನುಡಿ ಅಂತೆ ಹಿಂದಿ. ಸರ್ ನಾನು ಇದು ನೆನಪಿಸ್ಕೊಳ್ಬೇಕು, ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ, ಹಿಂದಿಯನ್ನ ರಾಷ್ಟ್ರ ಭಾಷೆ ಅಂತ ಹೇಳಿಲ್ಲ. ಕಾನೂನು ವಿಚಾರ ಹೇಳ್ತೀನಿ ನಾನು. ಹಿಂದೆ ಒಂದ್ಸಾರಿ ಏನಾಯ್ತಂದ್ರೆ,
ಹಿಂದಿನ ರಾಷ್ಟ್ರ ಭಾಷೆ ಅಂತ ಗುಜರಾತಲ್ಲಿ ಹೇರಕ್ ಹೋದ್ರಂತೆ. ಇವತ್ತೇನು ಗುಜರಾತಿನ ನಾಯಕರುಗಳು ಹಿಂದಿಯನ್ನು ಹೇರಕ್ ಹೊರಟಿದ್ದಾರೆ, ಆ ಕಾಲದಲ್ಲೇನೆ ಹಿಂದಿಯನ್ನು ಹೇರಕ್ ಹೊರಟಾಗ ಆ ಗುಜರಾತಿನ ಹೈಕೋರ್ಟ್ ಅಹಮದಾಬಾದ್ ಹೈಕೋರ್ಟ್ ಹೇಳಿದೆಯಂತೆ ಹಿಂದಿಯಲ್ಲೂ ರಾಷ್ಟ್ರ, ತಾವ್ ಹೇಳ್ದಂತೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಅದು ಒಂದು ಭಾಷೆ. ಇವತ್ತು ನಮ್ಮ ರಾಜ್ಯಾಂಗದಲ್ಲಿ 22 ಭಾಷೆಗಳನ್ನ ಒಪ್ಕೊಂಡಿದ್ದೀವಿ. ಆಮೇಲೆ ನಿಮ್ಮ ನೋಟ್ ಮೇಲೆ, ಕರೆನ್ಸಿ ನೋಟ್ ಮೇಲೆ ಯಾವುದೇ ನೋಟ್ ನೋಡಿದ್ರೆ ಅಲ್ಲಿ ಅದ್ರಲ್ಲಿ 15 ಭಾಷೆಗಳಿವೆ. 15 ಭಾಷೆನೂ ಮುಖ್ಯನೇ, ಅವ್ರವ್ರಿಗೆ ಅವ್ರವ್ರ ಮಾತೃಭಾಷೆ ಮುಖ್ಯ. ನಮ್ಮಲ್ಲಿರ್ತಕ್ಕಂತ ಕೆಲವು ತಪ್ಪು ತಿಳುವಳಿಕೆಗಳನ್ನ ತಿದ್ದಿಕೋಬೇಕಾಗತ್ತೆ. ನಾವು ಇಂತಹ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡ್ಬೇಕಾಗತ್ತೆ. ಹೌದು, ರಾಷ್ಟ್ರ ಭಾಷೆ ಈಗ ಆಗ್ಲೇ ಹೇಳಿದ್ವಲ್ಲ, ಇಂಗ್ಲಿಷ್ ಅನ್ನ ಅಂತಾರಾಷ್ಟ್ರೀಯ ಭಾಷೆ ಅಲ್ಲ, ಅದು ವ್ಯಾವಹಾರಿಕವಾಗಿ ಕೆಲವು ದೇಶಗಳು ರೂಢಿಸಿಕೊಂಡಿವೆ ಅಷ್ಟೇ. ಹಿಂದಿ ಕೂಡ ರಾಷ್ಟ್ರ ಭಾಷೆ ಅಲ್ಲ. ನಾವು ಕನ್ನಡ ಭಾಷೆಯ ಅನನ್ಯತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಇವೆಲ್ಲವನ್ನು ಗಮನಿಸಬೇಕಾಗ್ತದೆ. ಅಂದ್ರೆ ಮಾತೃ ನಮಗೆ ಗುಜರಾತ್ ಬಗ್ಗೆ ಪ್ರೀತಿ ಇದೆ. ನಮ್ಮ ಬಿಎಂ ಶ್ರೀ ಹೇಳ್ತಾರಲ್ಲ ಸರ್, ನಮ್ಮ ಜ್ಞಾನವನ್ನು ವರ್ಧಿಸಿಕೊಳ್ಳುವುದಕ್ಕೆ ಇಂಗ್ಲಿಷ್ ಏನು ನಮಗೆ ಬೇಕು ಅಂದ್ರೆ ನಾವು ಫ್ರೆಂಚ್ ಅನ್ನು ಕಲಿಯುತ್ತೇವೆ, ಸ್ಪ್ಯಾನಿಶ್ ಅನ್ನು ಕಲಿಯುತ್ತೇವೆ. ನಮಗೆ ಬೇಕು ಅಂದಾಗ ಕಲಿಬೇಕಾದ ಅನಿವಾರ್ಯವಾಗಿ. ನಾವು ಇಂಗ್ಲಿಷ್ ಅಥವಾ ಸಂಸ್ಕೃತ ಅಥವಾ ಬೇರೆ ಬೇರೆ ಭಾಷೆಗಳನ್ನ ವಿರೋಧಿಸುವುದಿಲ್ಲ. ಹಿಂದಿ ಯಾವುದೇ ಒಂದು ಭಾಷೆಯನ್ನ ಯಾವುದೇ ಭಾಷಿಕರ ಮೇಲೆ ಹೇರಬಾರದು, ಅದು ಅವ್ರಿಗೆ ಅಗತ್ಯ ಇದೆ ಅಂದ್ರೆ ಕಲಿಯುತ್ತಾರೆ. ಸರ್, ಇನ್ನೊಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಈ ಮಾತೃಭಾಷೆ ಉಳಿಬೇಕು ಅಂದ್ರೆ ತಂದೆ ತಾಯಿಗಳ ಕೊಡುಗೆ ಬಹಳ ಇದೆ ಅಲ್ವಾ ಸರ್. ಈಗ ಹಿಂದೆ ನಮ್ಮ ಕರ್ನಾಟಕವನ್ನ ಉಳಿಸಿದಂತ ರಾಣಿಯರಿದ್ದಾರೆ, ಬೆಳವಡಿ ಮಲ್ಲಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಮತ್ತೆ ಅವ ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿ ಇಡೀ ಭರತಖಂಡದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮಹಿಳೆಯರಲ್ಲಿ ಮೊದಲಿನ ಮಹಿಳೆ ಅಂದ್ರೆ ರಾಣಿ ಪೋರ್ಚುಗೀಸರ ವಿರುದ್ಧ. ಹೌದು, ಅವ್ರು ಮಾಡಿದಂತದ್ದು. ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ನೋಡಿ ಆಕೆ ಮಾಡಿದಂತ ಮಹಾನ್ ಕ್ರಾಂತಿ. ಹೌದು, ಆಮೇಲೆ ಕೆಳದಿಯಲ್ಲಿದ್ದಂತ ಚೆನ್ನಮ್ಮ, ಚೆನ್ನಮ್ಮ ಶಿವಾಜಿಯ ಮಗ, ಅವನ ಬಂದಂತ ಸಂದ ರಾಜಾರಾಮನಿಗೆ ಬೆಳವಡಿ ಮಲ್ಲಮ್ಮ. ಹೌದು, ಅವ್ರಿಗೆ ಆಶ್ರಯ ಕೊಟ್ಟಂತ ಪುಣ್ಯ. ಕನ್ನಡದ ಈ ವೀರ ಮಹಿಳೆಯರನ್ನ ನೆನೆಸಿಕೊಳ್ಬೇಕು. ನಿಮ್ಮ ಚಲನಚಿತ್ರದಲ್ಲಿ ಬಂದಂತ ಒನಕೆ ಓಬವ್ವನ ಪಾತ್ರ ಚಿರಸ್ಮರಣೀಯ ಅದು. ನಿಜ ಅಲ್ವಾ ಸರ್? ನಾಗರಹಾವಿನಲ್ಲಿ ಬಂದಿರುವ ಒಂದು ದೃಶ್ಯ ಏನಿದೆ, ಆ ಒನಕೆ ಓಬವ್ವ ನಮ್ಮ ಹೈದರಾಲಿಯ ವಿರುದ್ಧ ಹಾಡು ಸ್ಟಾರ್ಟ್ ಆಗುತ್ತೆ. ಕನ್ನಡ ನಾಡಿನ ವೀರರ ಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಎಷ್ಟು ಅರ್ಥಪೂರ್ಣ ಅಲ್ವಾ. ಆಮೇಲೆ ಇನ್ನೊಂದು, ಚಲನಚಿತ್ರನ ಕೂಡ ಕನ್ನಡಕ್ಕೆ ಬಹಳ ಕೊಡುಗೆ ಕೊಟ್ಟಿದೆ. ಖಂಡಿತ ಸರ್. ನೋಡಿ, ಇದೊಂದು ಹೊಯ್ಸಳರ ಬಗ್ಗೆ ಬರೆದಿರ್ತಕ್ಕಂಥ ಹಾಡು. ಕನ್ನಡ ನಾಡಿನ ಕನ್ನಡ ರತ್ನ ಕೇಳೋ ಕಥೆಯನ್ನ ನೀ ಹೇಳೋ ವ್ಯತ್ಯವರ್ಧನವರು. ಹಾ ಹೌದು, ಅದರಲ್ಲಿ ಹೊಯ್ಸಳ ವಂಶ ಹೇಗೆ ಹುಟ್ಟಿ ಬಂತು ಅಂತಕ್ಕಂಥದ್ದನ್ನ ಚಲನಚಿತ್ರಗಳಲ್ಲಿ ಕಥನ ಕವನಗಳ ರೂಪದಲ್ಲಿ ಚಿತ್ರಗೀತೆಗಳು. ಹೌದು, ಒಂದು ಚಿತ್ರಗೀತೆಯಲ್ಲಿ ಇಡೀ ನಮ್ಮ ಕನ್ನಡ ಸಾಹಿತ್ಯವನ್ನ, ಕನ್ನಡ ಇತಿಹಾಸವನ್ನ ಪರಿಚಯ ಮಾಡ್ತಕ್ಕಂಥ ಹೊಯ್ಸಳರ ಆ ವಂಶದ ಸ್ಥಾಪನೆ ಹೇಗಾಯ್ತು. ತುಂಬಾ ಒಳ್ಳೆಯ ಗೀತೆಗಳು ಸರ್ ಅವೆಲ್ಲ. ನಮ್ಮ ಕನ್ನಡ, ನೀವು ಹೇಳಿದಂತೆ ಕನ್ನಡ ಚಲನಚಿತ್ರ ನಮ್ಮ ಇಡೀ ಭಾರತೀಯ ಚಿತ್ರರಂಗದಲ್ಲಿ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಛಾಪನ ಉಳಿಸಿಕೊಂಡಿದೆ. ನಮಗೆ ಗೊತ್ತಿದೆ, ನಮಗೆ ಮರಾಠಿಯಲ್ಲಿ ಹಿಂದಿಯಲ್ಲಿ ಒಳ್ಳೆಯ ಚಲನಚಿತ್ರಗಳು ಬರ್ತಾ ಇವೆ. ಇಡೀ ಕನ್ನಡ ಸಂಸ್ಕೃತಿ ಅಂದಾಗ ಚಲನಚಿತ್ರವೂ ಸೇರ್ತದೆ. ನಮ್ಗೆಲ್ಲ ಗೊತ್ತಿರುವಂತದ್ದು, ರಾಜ್ಕುಮಾರ್ ಅವರು ದ್ವಿಪಾತ್ರ ಅಭಿನಯ ಮಾಡಿರುವ ಬಬ್ರು ವಾಹನ ಚಿತ್ರಕ್ಕೆ ಬರೆದ ಉಣಸೂರು ಕೃಷ್ಣಮೂರ್ತಿಯವರ ಸಂಭಾಷಣೆ ಯಾರಾದರೂ ಮರೀಲಿಕ್ಕೆ ಸಾಧ್ಯನಾ ಸರ್? ಅಲ್ಲಿ ಬರುವಂತಹ ಸಂಭಾಷಣೆಯ ಅವರ ಹಾಕುವಿಕೆ ಇರ್ಬೋದು, ಅವೆಲ್ಲವೂ ಕೂಡ ಕನ್ನಡಿಗರು ನಿಜಕ್ಕೂ ಹೆಮ್ಮೆ ಪಡಬೇಕಾದಂತದ್ದು. ಹೊರನಟ ಅಭಿನಯಿಸಿದಂತಹ ಚಲನಚಿತ್ರ ಸರ್. ಸಾಹಿತ್ಯದ ಬಗ್ಗೆ ಹೇಳ್ತಾ ಇರುವಾಗ ನವೋದಯ ಮಾತಾಡಿದ್ವಿ, ಇನ್ನು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ಮಾತಾಡೋದಾದ್ರೆ 1945-55 ಹತ್ತು ವರ್ಷಗಳ ಅವಧಿಯಲ್ಲಿ ಬಸವರಾಜ ಕಟ್ಟಿಮನಿಯವರು, ನಮ್ಮ ತರಾಸು ಅವರು, ನಿರಂಜನ ಅವರು ಮತ್ತು ನಮ್ಮ ಅನಕೃಷ್ಣರಾಯರು, ಕಾದಂಬರಿಗಳ ಸಾರ್ವಭೌಮ ಅಂತ ಕರಿತೀವಿ. ನವೋದಯ ಸಾಹಿತ್ಯದ ನಂತರ ಪ್ರಗತಿಶೀಲ ಸಾಹಿತ್ಯ ಅಂದ್ರೆ ಸಾಮಾನ್ಯ ಓದುಗರು, ಸಾಮಾನ್ಯ ಜನರು ಏನು ಸಾಹಿತ್ಯದ ಮೂಲಕವಾಗಿ ಬದಲಾವಣೆ ಆಗಬೇಕು, ನಾವು ಯಾವ್ದನ್ನ ಪ್ರೋಗ್ರೆಸಿವ್ ಮೂವ್ಮೆಂಟ್ ಅಂತ ಕರಿತಾ ಇದ್ರು ರಷ್ಯಾದಲ್ಲಿ, ಅದರ ಪ್ರಭಾವಕ್ಕೆ ಒಳಗಾಗಿ ಕನ್ನಡದಲ್ಲಿ ಪ್ರಗತಿಶೀಲ ಚಿಂತನೆಗಳನ್ನ ತಂದಂತವರು ಪ್ರಗತಿಶೀಲ ಸಾಹಿತಿಗಳು. ಅವರನ್ನು ನಾವು ಆ ಸಂದರ್ಭದಲ್ಲಿ ಕಥೆಗಳು ಮತ್ತು ತಾವು ಹೇಳಿದಂತೆ ನಿರಂಜನರು, ಕಾದಂಬರಿಗಳನ್ನ ಕಥೆಗಳನ್ನ ಜಾಸ್ತಿ. ಆಮೇಲೆ ಅವರ ಮುಖ್ಯ ಉದ್ದೇಶ ಏನಿತ್ತಂದ್ರೆ ಸ್ವಾತಂತ್ರ್ಯ ಚಳುವಳಿಗೆ ಜನರನ್ನ ಸಜ್ಜುಗೊಳಿಸೋದಿತ್ತು, ದೇಶ ಪ್ರೇಮ ಬಿತ್ತಬೇಕಾಗಿತ್ತು. ಯಾಕೆಂದ್ರೆ ಪ್ರಗತಿಶೀಲ ಸಾಹಿತಿಗಳು ಮಾಡಿದಂತ ಬಹಳ ದೊಡ್ಡ ಒಂದು ಕ್ರಾಂತಿ ಕೊಡುಗೆ ಸಾಹಿತ್ಯದ, ಅವ್ರ ಲೇಖನಿಯ ನಿಂತ್ಕೊಂಡು ಲೇಖನಿಯಿಂದ ಜನರನ್ನ. ಹೌದೌದು, ಅದನ್ನು ಹೇಳಪ್ಪ ಅಲ್ವಾ. ಅದನ್ನ ಮಾಡಿದ ಸಾಹಿತಿಗಳಲ್ಲಿ ನಮ್ಮ 1955 ನಂತರ ನಮ್ಮ ಗೋಪಾಲಕೃಷ್ಣ ಅಡಿಗರು ಪ್ರವರ್ತಕರು, ನವ್ಯ ಸಾಹಿತ್ಯದ ಪ್ರವರ್ತಕರು ಅಂತ ಕರೀತೀವಿ. ಇವತ್ತು ನಾವು ಇಂಥವ್ರನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ರಾಜ್ಯೋತ್ಸವ ಸಂದರ್ಭದಲ್ಲಿ ಕೇವಲ ಕನ್ನಡ ಬಾವುಟಗಳನ್ನ ಅಥವಾ ಕನ್ನಡ ಏನು ಪತಾಕೆಗಳನ್ನ ಹಾರಿಸಿದ್ರೆ ಆಗೋದಿಲ್ಲ. ನಾವು ಕನ್ನಡಕ್ಕೋಸ್ಕರ ಶ್ರಮಿಸಿದ, ಕನ್ನಡಕ್ಕೆ ಸಾಹಿತ್ಯದ ಮೂಲಕ ಕೊಡುಗೆಯನ್ನು ಕೊಟ್ಟವರು ನಮ್ಮ ಗೋಪಾಲಕೃಷ್ಣ ಅಡಿಗರು, ನಮ್ಮ ಪಿ ಲಂಕೇಶ್ ಅವರು, ಯು ಆರ್ ಅನಂತಮೂರ್ತಿ ಅವರು, ಗಿರೀಶ್ ಕಾರ್ನಾಡ್ ಅವರು, ಇವರೆಲ್ಲರೂ ನವ್ಯ ಸಾಹಿತ್ಯದಲ್ಲಿ ಬರತಕ್ಕಂತ ಅತ್ಯಂತ ಶ್ರೇಷ್ಠ ಕವಿಗಳು, ನಾಟಕಕಾರರು. ಕುವೆಂಪುರ ಮಗ ತೇಜಸ್ವಿ ನೋಡಿ, ನಾವು ಕನ್ನಡಿಗರು ಖುಷಿ ಪಡಬೇಕಾಗತ್ತೆ. ಇವತ್ತು ಏನು ರತ್ನನ ಪದಗಳು, ನಾಗನ ಪದಗಳ ಬಗ್ಗೆ ಹೇಳಿದೆ, ಹಾಗೆ ಮಂಕುತಿಮ್ಮನ ಕಗ್ಗ, ಮರುಳಮುನಿಯನ ಕಗ್ಗ,
ಕನ್ನಡಕ್ಕೆ ಅದ್ಭುತವಾಗಿರ್ತಕ್ಕಂತಹ ಒಂದು ಚೌಪದಿಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ. ಮಂಕುತಿಮ್ಮನ ಕಗ್ಗ ಆಧುನಿಕ ಭಗವದ್ಗೀತೆ ಅಂತ ಕರೀತಾರೆ. ಹೌದು, ಎಂತ ಸಾಹಿತ್ಯ ಇದೆ ಕನ್ನಡ ಸಾಹಿತ್ಯದ. ಭೀಷ್ಮ ಅಂತಲೇ, ಹೊಸಗನ್ನಡದ ಭೀಷ್ಮ ಅಂತಲೇ ಕರೀತಾರೆ ಸಾಹಿತಿಗಳು. ನಿಜ ಅಂದ್ರೆ ಡಿ ವಿ ಜಿ ಅವರ ಕೊಡುಗೆ ಕೂಡ ಬಹಳ ಅಮೂಲ್ಯವಾದ. ಹೌದು, ಆಮೇಲೆ ಅವರು ಪತ್ರಕರ್ತರಾಗಿ ಕೂಡ ಬಹಳಷ್ಟು ದೊಡ್ಡ ಸಾಧನೆಯನ್ನ ಡಿ ವಿ ಗುಂಡಪ್ಪನವರು ಮಾಡಿದ್ದಾರೆ. ಅದು ಬಹಳ ಮೆತ್ತಕ್ಕಂಥ ಸಂಗತಿ. ನಾವು ಹೇಳಿದಂತೆ ಮಂಕುತಿಮ್ಮನ ಕಗ್ಗವನ್ನು ಕೂಡ ನಮ್ಮ ಮನೆಗಳಲ್ಲಿ ಇಟ್ಕೋಬೇಕು. ನಿಜ, ನಾವು ಸರ್ವಜ್ಞನ ತ್ರಿಪದಿಗಳನ್ನ ಎಲ್ಲಾದ್ರೂ ಮಾತನಾಡುವಾಗ, ಭಾಷಣ ಮಾಡುವಾಗ ಹೇಗೆ ವಚನಗಳನ್ನ ತ್ರಿಪದಿಗಳನ್ನ ಕೀರ್ತನೆಗಳನ್ನ ಉಲ್ಲೇಖಿಸ್ತೇವೋ, ಸರ್ವಜ್ಞನ ನಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತಕ್ಕಂಥ ಚೌಪದಿಗಳನ್ನ ಕೂಡ ಎಷ್ಟು ಸಹ. ನನಗೆ ಡಿ ವಿ ಜಿ ಅವರ ಇದರಲ್ಲಿ ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು ಪದ್ಯ ಚೌಪದಿ ಅಂತ ಕೇಳಿದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಲ್ಲರೊಳಗೊಂದ. ವಿಶಾಲವಾದ ಭಾವನೆ ಇದೆಯಲ್ಲ ಸರ್ ನಾಲ್ಕು ಸಾಲ ನೋಡಿ. ಇದೇ ಸರ್ವಜ್ಞನ ಅಂತ ತಾವು ಹೇಳಿದ್ರಲ್ಲ, ಅದರಲ್ಲಿ ಸರ್ವಜ್ಞ ಹೇಳ್ತಾನೆ, ಅನ್ನವನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ. ಡಿ ವಿ ಜಿ ಅವರು ಹೇಳಿದ ನೆನಪಾಯ್ತು, ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಂಗೆ ಅಂತ ಹೇಳ್ತಾ, ನವೋದಯ ಸಂದರ್ಭದಲ್ಲಿ ಆ ದೀನ ದಲಿತರನ್ನ ಯಾವ ರೀತಿ ನಾವು ನೋಡಬೇಕು ಅನ್ನೋದನ್ನ ನಾವು ಇವತ್ತು 1970 ನಂತರ ನಮ್ಮ ಬರಗೂರು ರಾಮಚಂದ್ರಪ್ಪನವರು, ದಲಿತ ಕವಿ ಸಿದ್ದಲಿಂಗಯ್ಯನವರು, ನಮ್ಮ ಬೆಸರಳ್ಳಿ ರಾಮಣ್ಣನವರು, ನಮ್ಮ ಕುಮ್ಮು ವೀರಭದ್ರಪ್ಪನವರು, ದೇವನೂರು ಮಹಾದೇವ, ಇವರನ್ನ ನಾವು ದಲಿತ ಸಾಹಿತಿಗಳು ಅಥವಾ ದಲಿತ ಸಂದರ್ಭದಲ್ಲಿ ಬಂಡಾಯ ಸಾಹಿತಿ ನಾವೇನು ಇಡೀ ಹೊಸಗನ್ನಡದಲ್ಲಿ ನವೋದಯ ಪ್ರಗತಿಶೀಲ ನವ್ಯ ಬಂಡಾಯ ಅಂತ ಕರಿತೀವಿ. ಈ ಸಂದರ್ಭದ ಬಂಡಾಯ ಸಾಹಿತ್ಯದ ಧೋರಣೆಯನ್ನ ನಾವು ನವೋದಯ ಸಂದರ್ಭದ ಕುವೆಂಪು ಅವರ ಕಲ್ಕಿ ಪದ್ಯವನ್ನು ತಾವು ಗಮನಿಸಿದ್ದೀರಿ, ನಮ್ಮ ಕಾಲಂತರು ಬರದ ಚೋಮನ ದುಡಿ, ಈಗ ತಾವೇ ಹೇಳಿದಂತೆ ಕಗ್ಗದಲ್ಲಿ ಚೋಮನ ದುಡಿ ಸಿನಿಮಾ ಆಗಿದೆ ಅಲ್ವಾ, ಚೋಮನ ದುಡಿ ಸಿನಿಮಾ ಆಗಿದೆ. ಅಂದ್ರೆ ಅದರಲ್ಲಿ ಪಾತ್ರ ಮಾಡಿದಂತ ನಾರಾಯಣ ರಾವ್ ಬೇಬಿ ಅಂತ ಕರೀತಾರೆ, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ವಾಸುದೇವರಾವ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಸರಳವಾಗಿ ಬದುಕಿದಂತ ಒಬ್ಬ ಅದ್ಭುತವಾದ ನಟ. ನಿಜ ಅದು ಬಹಳ. ಆ ಚಲನಚಿತ್ರವನ್ನು ಸುಮಾರು ಸಲ ನೋಡಿದ್ದೀನಿ ಕೂಡ. ವಾಸುದೇವರಾವ್ ಅವರ ಅಭಿನಯ ಕೂಡ ಚೋಮನ ಆ ಪಾತ್ರಕ್ಕೆ ಜೀವ ತುಂಬಿರುವಂತ. ಆಮೇಲೆ ಕನ್ನಡದ ಹಲವಾರು ಕೃತಿಗಳು ರಾಷ್ಟ್ರ ಪ್ರಶಸ್ತಿ. ಇವ ಸಂಸ್ಕಾರ, ಇವರ ಅನಂತಮೂರ್ತಿ ಅವರ ಸಂಸ್ಕಾರ, ಅದಕ್ಕೆ ರಾಷ್ಟ್ರ ಪ್ರಶಸ್ತಿ, ಅದು ಚಲನಚಿತ್ರ ಆಗಿದೆ, ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಹೀಗೆ ಕನ್ನಡದ ಹಲವಾರು ಜನರ ಕಾದಂಬರಿಗಳು ಸಿನಿಮಾ ಆಗಿದೆ. ಕಾರಂತರ ಕಾದಂಬರಿಗಳು ಸುಮಾರಾಗಿವೆ. ಕಾರಂತರದಾಗಿದೆ ಯಾವುದು, ನಮ್ಮ ನಾವು ಇವ್ರ ಬಗ್ಗೆ ಮಾತಾಡೋದು ತ್ರಿವೇಣಿ ಮಹಿಳೆಯರ ಬಗ್ಗೆ. ಹೌದು, ಮಹಿಳೆಯರು, ಮಹಿಳಾ ಸಾಹಿತ್ಯ ಅವರು, ತ್ರಿವೇಣಿ. ಹೌದು ಹೌದು, ಮಹಿಳಾ ಸಾಹಿತ್ಯ ಮರೆಯಕ್ಕಾಗಲ್ಲ. ಹೌದು, ಬಹಳ ಮುಖ್ಯ. ಸಾಹಿತ್ಯಕ್ಕೆ ನಾವೇನು ಚಿಕ್ಕದೇವರಾಜ ಒಡೆಯರ ಬಗ್ಗೆ ಮಾತಾಡ್ತಾರೋ, ಸಂಚಿ ಹೊನ್ನಮ್ಮ ಹೆಳವನ ಕಟ್ಟೆ ಗಿರಿಯಮ್ಮ ನೆನೆಸ್ಕೊಂಡು, ಅಥವಾ ಅದಕ್ಕೂ ಪ್ರಾರಂಭದಲ್ಲಿ ಕನ್ನಡದ ಮೊದಲ ಕವಿಯತ್ರಿ ಅಂತ ಅಕ್ಕನನ್ನ ಹೆಂಗ್ ನೆನೆಸ್ಕೊಂಡು. ನಿಜ, ಅದೇ ತರ ಹೊಸಗನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ನವೋದಯದ ಸಂದರ್ಭದಲ್ಲಿ ನಮ್ಮ ನಂಜನಗೂಡಿನ ತಿರುಮಲಾಂಬ ಅವರನ್ನು ನಾವು ಮರೀಲಿಕ್ಕಾಗಲ್ಲ. ನಿಜ ಅಂದ್ರೆ ಹೊಸಗನ್ನಡ ಸಾಹಿತ್ಯ ಸಂದರ್ಭದಲ್ಲಿಯೂ ಕೂಡ ನಮಗೆ ಒಳ್ಳೊಳ್ಳೆಯ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಹೋಗಿದ್ದಾರೆ. ತಾವೇ ಹೇಳಿದಂತೆ ತ್ರಿವೇಣಿ ಅವರನ್ನ, ಎಂ ಕೆ ಇಂದಿರಾ ಅವರನ್ನ, ಆಮೇಲೆ ನಮ್ಮ ಸುನಂದಮ್ಮ ಅವರನ್ನ ನೆನಪಿಸ್ಕೋಬೇಕಾಗುತ್ತೆ. ಅದು ಹಾಸ್ಯ ಸಾಹಿತಿಯಾಗಿ ಬಹಳ ಹೆಸರು ಮಾಡಿದ್ರು ಸುನಂದಮ್ಮ. ಆಮೇಲೆ ಅವರ ನೋಡಿ ತ್ರಿವೇಣಿಯವರ ಬಹುಪಾಲ ಕಾದಂಬರಿಗಳು ಚಲನಚಿತ್ರಗಳಾಗಿವೆ ಮತ್ತು ಒಳ್ಳೆಯ ಸಂದೇಶಗಳನ್ನ. ಶರಪಂಜರ ಬಹಳ ಅದ್ಭುತವಾಗಿದೆ, ಬೆಕ್ಕಿನ ಕಣ್ಣು ಇತ್ಯಾದಿಗಳು. ಆಮೇಲೆ ಕೊಡಗಿನ ಗೌರಮ್ಮನವರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು. ನಿಜ ನಿಜ, ಕನ್ನಡ ನಾಡಿನ ಎಂತೆಂತ ಮಹಿಳೆಯರನ್ನ ಕಂಡಿದೆ. ನನಗೆ ಕೊಡಗಿನ ಗೌರಮ್ಮನವರ ನೆನಪಾಗ್ತದೆ, ನಾವೇನು ಹಿಂದೆ ಮಾತಾಡಿದ್ವಿ ಅತಿಮಬ್ಬೆಯನ್ನ ದಾನ ಚಿಂತಾಮಣಿ ಅಂತ. ಗಾಂಧೀಜಿಯವರೊಮ್ಮೆ ಕರ್ನಾಟಕಕ್ಕೆ ಬಂದಾಗ ತನ್ನ ಬಳಿಯಲ್ಲಿದ್ದ ಆಭರಣಗಳನ್ನೆಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ, ನಿಮಗೆ ಕೊಡ್ತಾ ಇದೀನಿ ತಗೊಳ್ಳಿ ಇಂತ ಆಭರಣಗಳನ್ನೆಲ್ಲ ಕೊಟ್ಬಿಟ್ಟಿದ್ದಾರೆ ಅಂತ. ಅಂದ್ರೆ ಆಧುನಿಕವಾಗಿ ಇದ್ದಂತ ಒಬ್ಬ ದಾನ ಚಿಂತಾಮಣಿಯ ಕೊಡಗಿನ ಗೌರಮ್ಮನ ಅವರು ಕಂಬನಿ ಮತ್ತು ಚಿಗುರು ಅಂತ ಅವರ ಕಥಾ ಸಂಕಲನ, ಬಹಳ ಒಳ್ಳೆಯ ಕೃತಿ ಸರ್ ಅದು. ನೋಡಿ, ಕೊಡಗಿನ ಮಹಾರಾಜರ ಕುರಿತು ಕೊನೆಯ ದೊರೆ ಚಿಕ್ಕವೀರ ರಾಜೇಂದ್ರನ ಬಗ್ಗೆನೆ ಕಾದಂಬರಿ ನಮ್ಮ ಮಾಸ್ತಿಯವರು ಒಂದು ಕಾದಂಬರಿ ಬರ, ಅದಕ್ಕೆ ಅವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ, ಸಮಗ್ರ ಸಾಹಿತ್ಯ ಅಂತ ಮಾಡಿದ್ರು. ಹಾಗಾಗಿ ನಮಗೆ ಮಾಸ್ತಿಯವರಿಗೆ 1983 ಬಂದ ಜ್ಞಾನಪೀಠದ ಪ್ರಶಸ್ತಿ ನಂತರ ಉಳಿದ ಎಲ್ಲರಿಗೂ ಕೂಡ ಸಮಗ್ರ ಸಾಹಿತ್ಯ ಅಂತಲೇ ಪರಿಗಣಿಸಿದ್ರು. ಸರ್, ಈಗ 8 ಜನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂತಲ್ಲ, ಅವರೊಬ್ಬೊಬ್ಬರ ಬಗ್ಗೆ ಒಂದೆರಡೆರಡು ಮಾತಾಡೋದಾದ್ರೆ ಸರ್, ಕುವೆಂಪು ಅವರ ಬಗ್ಗೆ ಮಾತಾಡಬಹುದು. ರಾಜ್ಯೋತ್ಸವ ಬಗ್ಗೆ ಕುವೆಂಪು ಅವರನ್ನ ನಾವಂತೂ ಶತಮಾನದ ಕವಿ, ರಾಷ್ಟ್ರ ಕವಿ ಎಲ್ಲ ಕರಿತಾ ಇದೀವಿ, ಕನ್ನಡದ ಪ್ರಕೃತಿಯ ಕವಿ ಅಂತ ಕರಿತಿದ್ವಿ. ವರ್ಡ್ಸ್ವರ್ತ್ ಅಂತ, ಕನ್ನಡದ ವರ್ಡ್ಸ್ವರ್ತ್ ಕರೆದ್ರೆ ಕೆಲವರು ಏ ಕನ್ನಡದ ವರ್ಡ್ಸ್ವರ್ತ್ ಅಂದ್ರೆ ಕಡಿಮೆ ಆಗುತ್ತೆ ಅಂತಾರೆ. ಅಂದ್ರೆ ಅವ್ರು ಬೇಕಾದ್ರೆ ಈ ವರ್ಡ್ಸ್ವರ್ತ್ ಅನ್ನ ಇಂಗ್ಲಿಷ್ ನ ಕುವೆಂಪು ಅಂತ ಕರೆದ್ಕೊಳ್ಳಿ. ಅಂದ್ರೆ ವರ್ಡ್ಸ್ವರ್ತ್ ಗಿಂತ ಪ್ರಕೃತಿಯನ್ನ ಕುರಿತು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವುದರಲ್ಲಿ ಅವರು ಯಾರು, ನಮ್ಮ ಕುವೆಂಪು ಅವರು, ಅವರಿಗಿಂತ ಅವರನ್ನು ಮೀರಿಸ್ತಕ್ಕಂಥದ್ದು ಸರ್ ಅವರ ಕವಿತೆಗಳಲ್ಲಿ ಅಥವಾ ಅವರ ಕಾದಂಬರಿ, ಪ್ರಾದೇಶಿಕ ಕಾದಂಬರಿಗಳೇನಿವೆ ತಾವು ಗಮನಿಸಿದಿರಿ. ಆ ಬಾ ಪಾಲ್ಗುಣ ರವಿ ದರ್ಶನಕ್ಕೆ ಆಗ್ಬಹುದು, ದೇವರು ರುಜು ಮಾಡಿದನು ಆಗ್ಬಹುದು, ಕವಿ ಅದನ್ನು ಅವ್ರು ಹೇಳ್ತಾರೆ, ಕಬ್ಬಿಗ
ಕಬ್ಬಿಗರ ಬುಟ್ಟಿ ಅಂತ ಕಬ್ಬಿಗರ ಬುಟ್ಟಿ ಅದರಲ್ಲಿ ಪಕ್ಷಿಕಾಶಿಯಿಂದ ಅವ್ರು ಬರೆದಿರ್ತಕ್ಕಂತ ಕಾದಂಬರಿಗಳು ಕಥೆಗಳು ಮತ್ತು ಇಡೀ ಎಲ್ಲ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು ಕನ್ನಡ ಸಾಹಿತ್ಯದಲ್ಲಿ ಯಾವ ಯಾವ ಪ್ರಕಾರಗಳಿವೆಯೋ ಎಲ್ಲಾ ಪ್ರಕಾರಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿರ್ತಕ್ಕಂಥವ್ರು ಕುವೆಂಪು ಅವರು. ಕೆಲವು ಸಾಹಿತಿಗಳು ಕೆಲವು ಪ್ರಕಾರಗಳಿಗೆ ಮಾತ್ರ ಬದ್ಧರಾಗಿರ್ತಾರೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಯಾರೋ ಒಬ್ರು ಶಿವರಾಮ ಕಾರಂತರು ಕಾದಂಬರಿಗಳನ್ನ ಬರೀತಾರೆ, ಕವಿತೆಗಳನ್ನ ಬರೀಲಿಲ್ಲ. ಅದೇ ನಮ್ಮ ಗಿರೀಶ್ ಕಾರ್ನಾಡ್ ನಾಟಕಗಳನ್ನ ಬರೀತಾರೆ, ಕವಿತೆಗಳನ್ನ ಬರೀಲಿಲ್ಲ. ಆದ್ರೆ ಕುವೆಂಪು ಕವಿತೆ ನಾಟಕ ಪ್ರಬಂಧಿಲ್ಲ ಅಂದ್ರೆ ಎಲ್ಲಾ ರೀತಿಯ ಪ್ರಕಾರಗಳಲ್ಲಿಯೂ ಸಾಹಿತ್ಯ ಕೃಷಿ ಮಾಡಿದ್ದಾರೆ. ಅವರ ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಭೋಗಿರೆ ಮತ್ತು ಸೋವಿ ಇವೆಲ್ಲ ಕವನ ಸಂಕಲನಗಳು ಏನಿವೆ. ನಾವು ಕನ್ನಡಿಗರು ಇಂತ ಒಳ್ಳೊಳ್ಳೆಯ ಕೃತಿಗಳನ್ನ ಸಂಗ್ರಹಿಸಿ ಇಟ್ಕೋಬೇಕಾಗ್ತದೆ. ಶತಮಾನದ ಕವಿ 1904 ಹಿಡಿದು 1994 ಬದುಕಿದಂತ ಇಡೀ 20ನೇ ಶತಮಾನದ ಆದಿ ಮೊದಲ ದಶಕದಿಂದ ಕೊನೆಯ ದಶಕದವರೆಗೂ ಬದುಕಿದಂತ ಕುವೆಂಪು. ಹೌದು ಹೌದು ಸರ್, ನಿಜಕ್ಕೂ ನಾವೆಲ್ಲ ಹೆಮ್ಮೆ ಪಡಬೇಕಾದಂತಹ ಕನ್ನಡದ ಶ್ರೇಷ್ಠ ಕವಿ ಅವರು. ಅವರನ್ನು ಬಿಟ್ಟರೆ ನಾನು ಬೇಂದ್ರೆ ಅವರನ್ನ ನನಗೆ ತುಂಬಾ ಇಷ್ಟವಾಗುವಂತಹ ಕವಿ, ನಾಕುತಂತಿಯ ಕವಿ ಏನಿದ್ದಾರೆ ಅವರನ್ನ ವರಕವಿ ಅಂತ ಕರಿತೀವಿ, ಶಬ್ದ ಗಾರುಡಿಗ ಅಂತ ಕರಿತೀವಿ, ಸಾವಿರದ ವರ ಕವಿ. ನಿಮ್ಗೆಲ್ಲ ಗೊತ್ತಿದೆ ಶಬ್ದಗಳ ಬಗ್ಗೆ ಚಮತ್ಕಾರ ಮಾಡ್ತಾ ಇದ್ರು. ಅವರ ನಾಕುತಂತಿ ಆಗ್ಬಹುದು, ಗಂಗಾವತರಣ, ನಾದಲೀಲೆ, ಸಖಿಗೀತ, ಉಯ್ಯಾಲೆ, ಇವೆಲ್ಲವೂ ಕೂಡ ನಾವು ಅವರ ಕವನ ಸಂಕಲನಗಳಿಗೆ ಜ್ಞಾನಪೀಠವನ್ನು ಪಡ್ಕೊಂಡು. ನೋಡಿ ಬೇಂದ್ರೆ ಅವ್ರು ಬರೆದಿರ್ತಕ್ಕಂತ ಗೀತೆ ಇದೆಯಲ್ಲ, ಯಾವುದು ಯುಗಾದಿ, ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಸಾಹಿತಿಗಳ ಕೊಡುಗೆ ಇದೆ ಎಲ್ಲವೂ ತಮಗೆ ನೆನಪು. ಹೌದೌದು, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಅಂತ. ಆಮೇಲೆ ಅವರ ಗಂಗಾವತರಣದಲ್ಲಿ ಬರೆದಿರ್ತಕ್ಕಂತ ಇಳಿದು ಬಾ ತಾಯಿ ಇಳಿದು, ಅದು ಕೂಡ ಚಲನಚಿತ್ರ ಗೀತೆಯಾಗಿ ಪ್ರಸಿದ್ಧ. ಆಮೇಲೆ ಕುವೆಂಪುರವರ ಒಂದು ಗೀತೆ ಮಿಸ್ಲೀಲಾವತಿಯಲ್ಲಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ನೋಡಿ ಎಷ್ಟು ಸೊಗಸಾಗಿದೆ. ನಾನು ಇತ್ತೀಚಿನ ಚಲನಚಿತ್ರ ಸಾಹಿತಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ ನಿರ್ದೇಶಕರಲ್ಲಿ, ದಯವಿಟ್ಟು ಕನ್ನಡ ಸಾಹಿತ್ಯದಲ್ಲಿ ಎಲ್ಲವೂ ಅಡಗಿದೆ, ಇಂತಹ ಗೀತೆಗಳನ್ನು ಬಳಸ್ಕೊಳ್ಳಿ, ವಚನಗಳನ್ನು ಬಳಸ್ಕೊಳ್ಳಿ, ಕೀರ್ತನೆಗಳನ್ನು ಬಳಸ್ಕೊಳ್ಳಿ, ಜನಪದ ಗೀತೆಗಳನ್ನ ಬಳಸ್ಕೊಳ್ಳಿ. ಬಿಎಂಸಿ ಅವರು ಹೇಳಿದ ಮಾತು, ಜನವಾಣಿ ಬೇರು, ಕವಿವಾಣಿ ಹೂವು. ನಮ್ಮ ಇವತ್ತಿನ ಕವಿಗಳು ಬರೀತಾ ಇದ್ದಾರೆ ಸರಿ, ಆದ್ರೆ ಜನಪದವನ್ನ ಮೊದಲು ನಾವು ಸಂಸ್ಕೃತ ಜನಪದ ಸಂಭಾಷಣೆ ಬರೆಯುವಾಗ ಅವರು ಗಾದೆಗಳನ್ನ ಬಳಸ್ಲಿ, ಗಾದೆಗಳನ್ನ ಬಳಸ್ತಕ್ಕಂಥ. ಈಗ ಹೊಟ್ಟೆಗಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು, ಹೇಳಿದ್ರೆ ಸಿದ್ದಪ್ಪನ ಸಿಡ್ಲೊಡಿತು. ನೀವು 10 ಮಾತು ಹೇಳೋದ್ರ ಬದಲು ಒಂದು ಕನ್ನಡದ ಗಾದೆಗಳು, ಒಗಟುಗಳು, ಕನ್ನಡ ಸಾಹಿತ್ಯದ ಸಂಪತ್ತು, ಜನಪದ ಗೀತೆಗಳು, ಲಾವಣಿಗಳು ಅಲ್ವೇ, ಲಾವಣಿಗಳು ಎಷ್ಟು ಸೊಗಸಾಗಿರ್ತಕ್ಕಂತ ಲಾವಣಿಗಳಿದಾವೆ ಕರ್ನಾಟಕದಲ್ಲಿ. ಇನ್ನು ಸ್ವಲ್ಪ ಗಂಭೀರವಾಗಿ ಇದ್ರ ಬಗ್ಗೆ ಮಾತಾಡುವುದಾದ್ರೆ, ಕನ್ನಡ ಸಾಹಿತ್ಯ ಪಂಪನಿಂದ, ನೀವು ಹೇಳಿದಕ್ಕೆ ಪಂಪನಿಂದ ಕುವೆಂಪುವರೆಗೆ ಬಹಳ ಅಮೂಲ್ಯವಾದಂತಹ ಸಾಹಿತ್ಯವನ್ನ ಅತ್ಯಪೂರ್ವವಾದ ಸಂದೇಶಗಳ ಮೂಲಕ ಕೊಟ್ಟಿದೆ. ಸುಮ್ಮನೆ ಯಾರೋ ತಮ್ಮ ಪ್ರತಿಭೆಯನ್ನ ಹೇಳ್ಕೋಬೇಕು ಕವಿತೆಗೋಸ್ಕರ ಕವಿತೆ ಅಂತ ಬರಲಿಲ್ಲ, ಅವರೆಲ್ಲರೂ ಕೂಡ ತಮ್ಮ ಏನದು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಈಗ ತಾವು ಹೇಳಿದಂತೆ ಜ್ಞಾನಪೀಠ ಪಡೆದಂತಹ ಮತ್ತೊಬ್ಬರು ಶಿವರಾಮ ಕಾರಂತರು, ಅವರನ್ನ ನಾವು ನೋಡ್ತಾ ಹೋದ್ರೆ ಸುಮಾರು 40-42 ಹೆಚ್ಚು ಕಾದಂಬರಿಗಳನ್ನ ಕೊಟ್ಟಿದ್ದಾರೆ. ಅವರ ಮೂಕಜ್ಜಿಯ ಕನಸುಗಳು ಮಾತ್ರ ಅಲ್ಲ, ಅಳಿದ ಮೇಲೆ ಆಗ್ಬೋದು, ಸರಸಮನ ಸಮಾಧಿ, ಒಳ್ಳೆಯ ಸರಳವಾಗಿ ಅವರು ಮಂಗಳೂರು ಕನ್ನಡವನ್ನ ಬಳಸಿಕೊಂಡ್ರು ಕೂಡ, ಕರಾವಳಿಯ ತೀರದ ಒಬ್ಬ ಸಾಹಿತಿ ಆಗಿದ್ರು ಕೂಡ ಅತ್ಯಂತ ಸರಳವಾದ ರೀತಿಯಲ್ಲಿ ಕಾದಂಬರಿಗಳನ್ನ ಕಟ್ಟಿಕೊಟ್ಟಿದ್ದಾರೆ. ನಮಗೆ ನಾಲ್ಕನೆಯವರು ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಅವರ ಚಿಕ್ಕವೀರ ರಾಜೇಂದ್ರ ಆಗ್ಬೋದು, ಕಾಕನ ಕೋಟೆ ಆಗ್ಬೋದು, ನೀವು ನೆನೆಸ್ಕೊಳ್ತೀರಾ ಚಲನಚಿತ್ರ ಆಗಿದೆ ಕಾಕನ ಕೋಟೆ ಆಗ್ಬೋದು, ತಾಳಿಕೋಟೆ, ಸುಬ್ಬಣ್ಣ, ನಾಟಕ ಮತ್ತು ಕಾದಂಬರಿಗಳನ್ನ ಸಾಹಿತಿ, ಇವೆಲ್ಲ ಕನ್ನಡಕ್ಕೆ ಒಳ್ಳೆಯ ಕೃತಿಗಳನ್ನ ಕೊಟ್ಟಿದ್ದಾರೆ. ಇನ್ನು ವಿಕ್ರು ಗೋಕಾಕ್ ಅವರು, ಅವರ ಭಾರತ ಸಿಂಧು ರಶ್ಮಿ ಮಾತ್ರ ಅಲ್ಲ, ಅವರ ಸಮುದ್ರ ಗೀತೆಗಳು ಆಗಬಹುದು. ಅಂದ್ರೆ ವಿಕ್ರು ಗೋಕಾಕ್ ಅವರು, ಅದ ನಂತರ ಬರ್ತಾರೆ ನಮ್ಮ ಯುವರ ಅನಂತಮೂರ್ತಿ ಅವರು, ನಮ್ಮ ಸಂಸ್ಕಾರ, ಭವ, ಭಾರತೀಪುರ, ಘಟಶ್ರಾದ್ದ, ಇಂತಹ ಕೃತಿಗಳನ್ನ ಕೊಟ್ಟಿದ್ದಾರೆ. ನಮ್ಮ ಗಿರೀಶ್, ಆಮೇಲೆ ಇವನ್ ನಮ್ಮ ಯಾರು ಅನಂತಮೂರ್ತಿ ಅವರ ಕೃತಿಗಳನ್ನ ಐಎಎಸ್ ಐಪಿಎಸ್ ಸ್ಟಡಿ ಇಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟಿದ್ದಾರೆ. ಅದು ಅದು ನಾನು ಐಎಎಸ್ ಎಕ್ಸಾಮ್ ತೆಗೆದುಕೊಂಡಾಗ ಅಭ್ಯಾಸ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಅದಿದೆ ಅದು ಪಠ್ಯಪುಸ್ತಕ. ನೋಡಿ ಆಮೇಲೆ ಕಾದಂಬರಿಯಿಂದ ಕೂಡಲೇನೆ ನೀವು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಮುಂದುವರೆಸಿ ಎಸ್ ಎಲ್ ಭೈರಪ್ಪನವರನ್ನ ನಾವು ಜ್ಞಾಪಿಸ್ಕೋಬೇಕು. ಖಂಡಿತ ಅಲ್ವಾ, ಅವರು ಅವರ ಕಾದಂಬರಿಗಳು ಈ ನಾವ್ ಏನ್ ಮಾತಾಡ್ತೀವಿ ನವೋದಯ ನವ್ಯ ಅಂತ ಯಾವ ಹಳೆಪಟ್ಟಿಗೂ ಸಿಲುಕದೇ ಇರತಕ್ಕಂತಹ ಎಲ್ಲಾ ರೀತಿಯ ಸಾಹಿತ್ಯದ ಧೋರಣೆಗಳನ್ನ ಹೊಂದಿರತಕ್ಕಂಥವ್ರು. ಅವರಲ್ಲಿ ಬಂಡಾಯ ಪ್ರಜ್ಞೆಯೂ ಇದೆ, ಈ ಕಡೆ ನವ್ಯ ನವೋದಯ ಪ್ರಜ್ಞೆಯೂ ಇದೆ. ಅಂದ್ರೆ ಸಾಹಿತ್ಯವನ್ನ ಸಾಂಕೇತಿಕವಾಗಿ ಕೊಡಬೇಕು ಅನ್ನೋ ಅರ್ಥದಲ್ಲಿ ಬಂದಂತಹ ಅಡಿಗರ ಸಾಹಿತ್ಯ ಇದೆ, ಅದರಿಂದ ಅವರೇನ್ ಪ್ರಭಾವಕ್ಕೊಳಗಾಗಿಲ್ಲ. ಆದ್ರೆ ಅವರಲ್ಲಿಯೂ ಕೂಡ ಸಾಂಕೇತಿಕವಾದಂತಹ ಅಭಿವ್ಯಕ್ತತೆ ಕಂಡು ಬರ್ತದೆ. ಈಗ ಕಾರ್ನಾಡವರೆಗೆ ಬಂದ್ವಿ, ಈಗ ಕಂಬಾರ ಬಗ್ಗೆ ಒಂದೆರಡು ಕಂಬಾರ ಬಗ್ಗೆ ಮತ್ತೆ ಕಾರ್ನಾಡರವರ ನಾಟಕಗಳಂತೂ ನಮಗೆ ಗೊತ್ತೇ ಇದೆ. ಅದು ನಾಗಮಂಡಲ, ನೀವು ಅಲ್ಲಿ
ಮಾಡಿ ಮತ್ತೆ ಚಲನಚಿತ್ರ ಆಗಿದೆ. ಅದ್ಭುತವಾದಂತ ಒಂದು ಚಂದ್ರಶೇಖರ ಕಂಬಾರ ನಟರು ಹೌದು, ನಿರ್ದೇಶಕರು ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ತಲೆದಂಡ ನಾಟಕಗಳು ಏನಿದಾವೆ ನಮ್ಮ ಯಯಾತಿ ಪಠ್ಯ ಪುಸ್ತಕದಲ್ಲಿ ಬಂದಿದೆ. ಬಸವೇಶ್ವರ ಕುರಿತಂತ ನಾಟಕ ಬರೆದಿದ್ದಾರಲ್ಲ ತಲೆದಂಡ ಅಂತ, ಆಮೇಲೆ ಸಂಕ್ರಾಂತಿ ಬೇರೆ ಇದೆ. ಸಂಕ್ರಾಂತಿ ಲಂಕೇಶ್ ಅವರು ತಲೆದಂಡ ಸಂಕ್ರಾಂತಿ ಎರಡು ಒಂದೇ ಕಥಾವಸ್ತುವನ್ನು ಇಟ್ಕೊಂಡಿದ್ದು ಬೇರೆ ಬೇರೆ ರೀತಿಯ ಅಭಿವ್ಯಕ್ತತೆಯನ್ನು ಪಡ್ಕೊಂಡಿವೆ. ಆಮೇಲೆ ಕಂಬಾರರು ಅವರು ನಮ್ಮ ಜನಪದ ಸಾಹಿತ್ಯದಲ್ಲಿ ಜನಪದ ಧಾಟಿಯಲ್ಲಿ ಬರೀತಕ್ಕಂಥವ್ರು. ಈ ಸಂದರ್ಭದಲ್ಲಿ ನಮ್ಗೆ ಮರ್ತೋಗ್ತಾರೆ ಕೆಲವರು, ನಮ್ಮ ಸಂತ ಶಿಶುನಾಳ ಶರೀಫ ನಮ್ಮ ಕನ್ನಡದಲ್ಲಿ ಅತ್ಯಪೂರ್ವದ ತತ್ವ ಪದಗಳನ್ನ ಕೊಟ್ಟಂತೆ. ನಾವಿದು ಎಲ್ಲರನ್ನೂ ಕುರಿತು ಮಾತನಾಡಲಿಕ್ಕೆ ಸಮಯಾವಕಾಶ ಆಗ್ತಾ ಇಲ್ಲ ಅಷ್ಟೇ. ಬಡಿವಾಳಪ್ಪನವರು ಸಂತ ಕರ್ನಾಟಕದ ಕಬೀರ, ಯಾರನ್ನಾದ್ರೂ ಕೆಲವರನ್ನ ಮರ್ತಿದ್ದೀವಿ ಅಂದ್ರೆ ಸಮಯಾವಕಾಶದ ಕೊರತೆಯಿಂದ. ಸಮಯ ಹೌದು, ಇವತ್ತು ಆಧುನಿಕವಾಗಿ ತಾವು ಕೂಡ ಪದ್ಯಗಳನ್ನ ಬರೀತಾ ಇದ್ದಾರೆ. ನನಗೆ ನಮ್ಮ ಪಂಪನಿಂದ ಕುವೆಂಪುವರೆಗೆ ಅಷ್ಟೇ ಅಲ್ಲ, ಇವತ್ತು ಚಿಕ್ಕ ಹೆಜ್ಜೆಜ್ಜೆ ಮಹದೇವ್ ಅವರು ಕೂಡ ಕನ್ನಡಕ್ಕೆ ತಮ್ಮದೇ ಆದ ಕವಿತೆಗಳ ಮೂಲಕ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ, ನಟನೆಯ ಮೂಲಕ ಕೂಡ. ವೀಕ್ಷಕ ಬಂಧುಗಳೇ, ಇವತ್ತು ನಾವು ಬಸವ ವಾಹಿನಿಯ ಮೂಲಕ 64ನೆಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವ ಈ ಸುಸಂದರ್ಭದಲ್ಲಿ ಚಿಕ್ಕ ಹೆಜ್ಜೆಜ್ಜೆ ಮಹದೇವ ಎನ್ನುವಂಥ ನನ್ನ ಆತ್ಮೀಯ ಮಿತ್ರರಿಗೂ ನಿಮಗೂ ನಾನು ಈ ಸಂದರ್ಭದಲ್ಲಿ 64ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ, ಮತ್ತೊಮ್ಮೆ ನೀವೆಲ್ಲರೂ ಕೂಡ ಬಸವ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸುತ್ತೀರಿ, ಬಸವ ವಾಹಿನಿ ಸಂಸ್ಕಾರದ ಬೆಳಕು ಎಂಬುದನ್ನು ಗಮನಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ತೇನೆ. ಶರಣು ಶರಣಾರ್ಥಿಗಳು. ಬಡಿ ಇಷ್ಟು ಹೊತ್ತು ನಾವು ಮತ್ತು ಜಗದೀಶ್ ಅವರು ಬಹಳ ಒಳ್ಳೆ ಚರ್ಚೆಯನ್ನು ಕನ್ನಡ ನಾಡು ನುಡಿ ನೆಲ ಜಲ ಇತಿಹಾಸ ಕವಿಗಳು ಸಾಹಿತ್ಯ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ್ವಿ. ದಯವಿಟ್ಟು ಕನ್ನಡಕ್ಕೆ ಎಲ್ಲೇ ಕುತ್ತು ಬಂದಾಗ ಕನ್ನಡಿಗರು ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ, ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಣ, ಕನ್ನಡವನ್ನು ಕಲಿಸೋಣ, ಕನ್ನಡದಲ್ಲಿ ಮಾತಾಡೋಣ. ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಕನ್ನಡದಲ್ಲಿ ಸಹಿ ಮಾಡಿ. ಇವತ್ತು ನವೆಂಬರ್ 1ನೇ ತಾರೀಕಿಂದ ಒಂದು ನಿರ್ಧಾರಕ್ಕೆ ಬನ್ನಿ, ಕನ್ನಡದಲ್ಲಿ ಎಲ್ಲ ಸಿಗ್ನೇಚರ್ ಅಥವಾ ಸಹಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು, ರೂಢಿ ಮಾಡ್ಕೋಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ 64ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಹೇಳ್ತೇವೆ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಮಸ್ಕಾರ.